ಮತ ರಾಜಕಾರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಎಸ್, ಇವತ್ತು ನೋಡಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ 2-3 ದಿವಸಗಳಲ್ಲಿ ಚಟುವಟಿಕೆಗಳು ನಡೀತಾ ಇದೆ, ಅದು ರಾಜಕೀಯವಾಗಿ ಬೆಳವಣಿಗೆ ಆಗಿರ್ಬೋದು, ಪತ್ರಿಕಾಗೋಷ್ಠಿಯಲ್ಲಿ ಯಾವ ಯಾವ ವಿಚಾರದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೆ, ಯಾವ ಸಂಘಟನೆ ಆಗಿರ್ಬೋದು, ಪಕ್ಷಗಳಾಗಿರ್ಬೋದು, ಅದಕ್ಕಿಂತ ಮೊದಲು ಯಾವ ದಕ್ಷಿಣ ಕನ್ನಡದಲ್ಲಿ ನಿಷೇಧಾಜ್ಞೆ ಇರುವಂಥದ್ದು 144 ಸೆಕ್ಷನ್ ಇದೆ, ಆದರೂ ಇಲ್ಲಿ ಯಾವೆಲ್ಲ ಅಂಶಗಳು ಕಾಣ್ತಾ ಇದೆ ಅನ್ನುವಂಥದ್ದು ಇದೀಗ ನಾವು ನೋಡ್ಕೊಂಡು ಬರೋಣ. ಎಸ್, ಈಗ ನೀವು ನೋಡ್ತಾ ಇರ್ಬೋದು ಮತ ರಾಜಕಾರಣದಲ್ಲಿ ಕಳೆದ 46 ದಿನಗಳಿಂದ ದಕ್ಷಿಣ ಕನ್ನಡ ಬಂಟ್ವಾಳದಲ್ಲಿ ನಿಷೇಧಾಜ್ಞೆ ಅನ್ನುವಂಥದ್ದು ಇರುವಂಥದ್ದು, ಪರಿಸ್ಥಿತಿ ತಾಬಂದಿಗೆ ತರಲಿಕ್ಕೆ ಬಹಳಷ್ಟು ಕಷ್ಟ ಆಗಿದೆ, ಅಂದರೆ ಇಲ್ಲಿ ಇನ್ನೂ ಚೂರಿರಿತ ಆಗಿರುವಂಥದ್ದು. ರಾಜಕಾರಣಿಗಳು, ಕೋಮುವಾದಿ ಸಂಘಟನೆಗಳು ಆರೋಪ ಪ್ರತಿ ಆರೋಪಗಳನ್ನು ಮಾಡ್ತಾ ಇದೆ, ಇಲ್ಲಿ ಪ್ರತಿ ಆರೋಪವನ್ನೇ ಮಾಡೋದ್ರಲ್ಲಿ ಕಾಲ ಕಳೀತಾ ಇರುವಂಥದ್ದು. ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರು ಸತತ ಪರಿಶ್ರಮ ಪಡ್ತಾ ಇದ್ದಾರೆ, ಆದರೆ ಇಲ್ಲಿ BC ರೋಡು ಬಹಳಷ್ಟು ವಿಚಾರಗಳಲ್ಲಾಗಿರ್ಬೋದು ಕೋಮು ಸೌಹಾರ್ದತೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಕಳೆದ 46 ದಿನಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದು ಸೆಕ್ಷನನ್ನು ಜಾರಿ ಮಾಡಿರುವಂಥದ್ದು, ಪರಿಸ್ಥಿತಿ ಯಾವ ರೀತಿಯಲ್ಲೂ ಹತೋಟಿ ಮಾಡಬೇಕು, ಮತ್ತು ರಾಜಕಾರಣಿಗಳು ಇದರ ಬೆನ್ನಲ್ಲೇ ಬಹಳಷ್ಟು ಪತ್ರಿಕಾಗೋಷ್ಠಿಗಳನ್ನು ನಡೆಸ್ತಾರೆ, ಇದು ಎಷ್ಟರ ಮಟ್ಟಿಗೆ ಇಲ್ಲಿ ಫಲಕಾರಿಯಾಗುತ್ತೆ ಅನ್ನುವಂಥದ್ದು. ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಸರ್ಪಗಾವಲು ಹಾಕಿದರು, ಕೈಕಂಬ BC ರೋಡು, ಕಲ್ಲಡ್ಕ ಪರಿಸ್ಥಿತಿ, ಬಹಳಷ್ಟು ಜನರ ಒಂದು ಪರಿಸ್ಥಿತಿ ಹೇಳುವುದೆ ಬೇಡ, ಅಲ್ಲಿ ಯಾವ ರೀತಿಯಲ್ಲಿ ಜನರು ಒಂದು ತೊಂದರೆಗೂ ಒಳಪಡ್ತಾ ಇದ್ದಾರೆ ಅನ್ನೋದು ತಾವು ನೋಡ್ತಾ ಇದ್ದೀರಿ. ಎಸ್, ಇದಕ್ಕಿಂತ ಮುಂದೆ ಹೋಗೋದಾದ್ರೆ ರೈ ಅವರು ಈಗ ಒಂದು ಹೇಳಿಕೆಯನ್ನು ನೀಡಿದರೆ ಎಸ್ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನನ್ನ ಮೇಲೆ, ಖಾದರ್ ಮೇಲೆ, ನಾವು ಮಂತ್ರಿಗಳು ನಾವು ವಿನಾಕಾರಣ ನಮ್ಮನ್ನು ದೂಷಿಗಳು ಮಾಡಿ ನಮಗೆ ನೋವಾಗ್ತಾ ಇದೆ. ಯಾವ ತಪ್ಪು ಮಾಡದೆ ನಾವು ನಮ್ಮಷ್ಟಕ್ಕೆ ಒಂದು ಶಾಂತಿಯನ್ನು ಬಯಸಿರ್ತಕ್ಕಂಥ ಜನ ನಮ್ಮ ಮೇಲೆ ಒಂದು ನಿರಾಧಾರವಾದಂತ ಆರೋಪಗಳು ಮಾಡ್ತಕ್ಕಂಥದ್ದು ನಮಗೆ ನೋವಾಗಿದೆ, ಸ್ವಾಭಿಮಾನಕ್ಕೂ ಕೂಡ ಧಕ್ಕೆ ಆಗುತ್ತೆ. ನಾನು ಒಂದು ಮಾತನಾಡಿ, ಈ ಶೋಭಾಕರಂದ ಸದಾನಂದಗೌಡ ಇವರು ಈ ರಾಜಕೀಯ ಮಾಡೋ ಬದಲು ಬಹುಶಃ ಇಲ್ಲಿ ಮುಖಂಡರು, ಇಲ್ಲಿಯ ಮುಖಂಡರು ಮಾತಾಡ್ಲಿ, ಏನು ಮಾತಾಡ್ತೇನೆ, ನಾವು ಉತ್ತರ ಕೊಡ್ತೀವಿ. ಇವರಿಗೆ ತಾಕತ್ ಇದ್ರೆ ಈ ಇಬ್ಬರು ಎಲ್ಲರೂ ಸೆಲೆಕ್ಟ್ ಮಾಡಿ ಒಂದು ಕಡೆ ಸ್ಪರ್ಧೆ ಮಾಡಲಿ ನಮ್ಮ ವಿರುದ್ಧ. ನಾವು ಅಭಿವೃದ್ಧಿ ಕೆಲಸವನ್ನು ಮಾಡಿದವರು, ಶೋಭಾ ಕರಂದ್ಲಾಜೆ ಆಗ್ಲಿ, ಸದಾನಂದ ಗೌಡರು ಆಗ್ಲಿ, ನನ್ನ ಮತ್ತು ಖಾದರ ವಿರುದ್ಧ ಅವ್ರು ಸ್ಪರ್ಧೆ ಮಾಡಿ ಗೆಲ್ಲಿ, ಆವಾಗ ಸಾಮರಸ್ಯ ಗೆಲ್ಲುತ್ತದ, ಕೋಮುವಾದ ಗೆಲ್ಲುತ್ತದ ಅಂತ ಹೇಳುವ ಮಾತು ಅದು ಖಂಡಿತವಾಗಿ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಮಾನಾಥ ರೈ ಅವರು ಪತ್ರಿಕಾಗೋಷ್ಠಿಯಲ್ಲಿ ಯಾವ ರೀತಿಯ ಒಂದು ಸ್ಟೇಟ್ಮೆಂಟ್ ನೀಡಿದ್ರು ಅನ್ನುವಂಥದ್ದು, ಎಸ್, ಇದನ್ನೇ ನಾವು ಗಮನಿಸುವುದಾದ್ರೆ ಇವರೊಂದು ಪ್ರತಿ ಬಾರಿ ಉಲ್ಲೇಖ ಮಾಡಿದ್ರು, ನನ್ನ ಕ್ಷೇತ್ರದಲ್ಲಿ ಇವರು ಈ ಸ್ಪರ್ಧೆಯನ್ನು ನನ್ನ ಎದುರಲ್ಲಿ ಮಾಡಲಿ, ಇವರು ನನ್ನ ಕ್ಷೇತ್ರದಲ್ಲಿ ಸ್ವಕ್ಷೇತ್ರದಲ್ಲಿ ಮಾಡಲಿ ಅನ್ನುವಂಥದ್ದು ಅವರು ಬಹಳಷ್ಟು ಬಾರಿ ಹೇಳಿದರು. ಆದರೆ ಇದು ಆಗತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ ಖಾದರ್ ಅವರು ಒಂದು ಪ್ರಶ್ನೆಯನ್ನು ಇಡ್ತಾರೆ, ಎಸ್, ಅದೇನು ಅನ್ನುವಂಥದ್ದು ಪತ್ರಿಕಾಗೋಷ್ಠಿಯನ್ನು ನೋಡ್ಕೊಂಡು ಬರೋಣ. ನಾವು ಇವತ್ತು ಹೇಳಿದಿಷ್ಟೇ, ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಬೇಕಾಗುವಂಥ ಎಲ್ಲ ಕ್ರಮಗಳಿಗೆ ಬೇಕಾಗುವಂಥ ವಿಚಾರ ಇವತ್ತು ಆಗಬೇಕು. ಸಮಾಜದಲ್ಲಿ ಏಕತೆ, ಪ್ರೀತಿ, ವಿಶ್ವಾಸ, ಸಹೋದರತೆ ಮುಂದೆ ನಿಂತು ದಕ್ಷಿಣ ಕನ್ನಡ ಜಿಲ್ಲೆಯ ಗೌರವ ಏನಿದೆ ಅದನ್ನು ಇನ್ನಷ್ಟು ಉಳಿಸಿಕೊಳ್ಳುವಂಥ ಅವಕಾಶ ಆಗುವಂಥ ವಿಚಾರ ಇವತ್ತು ಆಗಬೇಕಂತ ನಾನು ಕೂಡ ಹೇಳಿಕೆ ನಾನು ಇಚ್ಛಿಸಿ, ಜಿಲ್ಲಾ ಉಸ್ತುವಾರಿ ಸಚಿವರನ್ನಾದರೂ ಮೀಟಿಂಗ್ ಕರೆದಿದ್ದಾರೆ, ಧಾರ್ಮಿಕ ಮೀಟಿಂಗ್ ಕರೆದಿದ್ದಾರೆ, ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಗೆದ್ದುಕೊಂಡು ಬಹುಶಃ ಆ ಕೊಟ್ಟಂಥ ಹಲವಾರು ಯೋಜನೆಗಳಿಗೆ ಶಾಂತಿ ತರಲಿಕ್ಕೆ ಎಲ್ಲರೂ ಕೂಡ ಸಹಕರಿಸುವ ಪ್ರತಿಯೊಬ್ಬರ ಕರ್ತವ್ಯ. ಎಸ್, ಐಕ್ಯತೆ ಬಗ್ಗೆ ಮಾತಾಡ್ತಿದ್ರು ಖಾದರ್ ಅವರು. ಎಸ್, ಇಂಥ ಭಾಷಣಗಳೇ ಇದೀಗ ಬೇಕಾಗಿರುವಂಥದ್ದು, ಯಾಕಂದರೆ ಪ್ರತಿಯೊಬ್ಬರು ಆರೋಪ ಪ್ರತಿ ಆರೋಪ ಮಾಡಿದರೆ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಶಾಂತಿ ಅನ್ನುವಂಥದ್ದು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ರಮಾನಾಥ ರೈ ಅವರು ಒಂದು ಚಾಲೆಂಜ್ ಆಗಿ ಹೇಳಿದರು, ಇಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಆಗಿರ್ಬೋದು, ನನ್ನ ಎರಡೂ ಕ್ಷೇತ್ರಗಳಲ್ಲಿ ಖಾದರ ಇರುವಂಥ ಪ್ಲೇಸಲ್ಲಾಗಿರ್ಬೋದು, ಅಥವಾ ನನ್ನ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತು ಗೆದ್ದು ಆದ ನಂತರ ಮಾತಾಡಲಿ ಅನ್ನುವಂಥದ್ದು. ಎಸ್, ಇಂಥ ಮಾತುಗಳು ಈಗ ಬೇಕಾಗಿದೆಯಾ ಅನ್ನುವಂಥದ್ದು? ಈಗ ಅಂಥ ಮಾತುಗಳು ಬೇಕಾಗಿಲ್ಲ, ಯಾಕಂದರೆ ಅವರ ಕ್ಷೇತ್ರದಲ್ಲಿ ಅವರಿಗೆ, ಜನರಿಗೆ ಮತ್ತು ಶಾಂತಿ ಅತಿ ಮುಖ್ಯ ಅನ್ನುವಂಥದ್ದು. ಯಾವ ರೀತಿಯಲ್ಲಿ BC ರೋಡು, ಕಲ್ಲಡ್ಕ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಒಂದು ಬಹಳಷ್ಟು ಕೋಮುಗಲಭೆಗೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು, ಇದರಿಂದ ಹೊರಬರಬೇಕಾದ್ರೆ ಬಹಳಷ್ಟು ದಿನಗಳು ಬೇಕಾಗಿದೆ, ಅಲ್ಲಿ ಪರಿತಪಿಸುವುದು, ತೊಂದರೆಗೊಳಪಡುವುದು ಮಾತ್ರ, ಅಲ್ಲಿಯ ಜನರು ಮಾತ್ರ ಅನ್ನುವಂಥದ್ದು. ಆದರೆ ಇದರ ಬಗ್ಗೆ ಯಾಕೆ ಇವರಿಗೆ ಅರ್ಥ ಆಗ್ತಾ ಇಲ್ಲ? ಸೆಕೆಂಡ್ರಿ ಅವರು, ಇಲ್ಲಿ ಮುಖಂಡರು ಹೇಳ್ತಾರೆ, ಹಿಂದೂ ಸಂಘಟನೆಯ ಒಬ್ಬರು ಮುಖಂಡರು ಹೇಳ್ತಾರೆ, ಜಗದೀಶ್ ಶೇಣವ ಅವರು ಏನು ಹೇಳ್ತಾರೆ ಅಂತ ನೋಡ್ಕೊಂಡು ಬರೋಣ. ಮೂರು ಜನ ಕೇರಳದವರು, ಪುಟ್ಟಪ್ಪನ ಹತ್ಯೆಯಲ್ಲೂ ಕೇರಳದವರು, ರುದ್ರೇಶ್ ಹತ್ಯೆಯಲ್ಲೂ ಕೇರಳದವರು, ನಿನ್ನೆ ಕಲ್ಲು ಬಿಸಾಡಿದ್ರು ಕೇರಳದವರು. ಹಾಗಾದ್ರೆ ಕೇರಳಕ್ಕೂ ನಮ್ಗೆ ಏನು, ನಮ್ಗೆ ಕೇರಳದಿಂದ
ಅವರು ಐಸಿಸ್ಗೆ ಸೇರುವಂತ ಒಂದು ಮನೋಭಾವನೆಯುಳ್ಳ ಸಂಘಟನೆ ಅವರು. ನಮ್ಗೆ ಗೊತ್ತಿರುವವರು ಅನೇಕ ಜನ ಕೇರಳದಲ್ಲಿ ಐಸಿಸ್ ಸೇರ್ತಾ ಇದ್ದಾರೆ, ಇದು ಎಲ್ಲ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಶರತ್ನ ಹತ್ಯೆ ಹಲ್ಲೆ ನಡೆದು ಸುಮಾರು ಒಂದು ವಾರ ಆಯಿತು, ಇನ್ನೂ ಬಂಧನ ಆಗಿಲ್ಲ. ಆದರೆ ಹಿಂದೂಗಳ ಯಾವುದೇ ಒಂದು ಹಿಂದೂಗಳ ಕಡೆಯಿಂದ ಆದರೆ ವಿದಿನ್ 24 hours, 48 hours ಎಲ್ಲ ಹಿಡಿದಿರ್ತಾರೆ. ಪವನ್ ರಾಜ್ ಒಂದು ಹೇಳ್ತೇನೆ, ಈ PFIನವರಿಗೆ ಕೇವಲ ಸಂಘ ಪರಿವಾರದವರು ಬೇಕು ಅಂತ ಇಲ್ಲ, ಹಿಂದೂ ಅಂತ ಆದರೆ ಸರಿ. ಮೊನ್ನೆ ಅವರ ಸಭಾ ಮೆರವಣಿಗೆ ಆಗುವಾಗ ಅವರು ಯಾರು ಅಂತ ಗೊತ್ತಿಲ್ಲ, ಅದರಲ್ಲಿ ಹನುಮಂತನ ಫೋಟೋ ಇತ್ತು, ಅದಕ್ಕಾಗಿ ನೋಡಿದ್ರು. ಪವನ್ ರಾಜ್ನ ಅಪ್ಪ ಅವರು ಕಾಂಗ್ರೆಸ್ ದೊಡ್ಡ ಲೀಡರ್, ಅವರು ರಮಣಾಥ ರೈಯ ಒಟ್ಟಿಗೆ ಇರೋ. ನಿನ್ನೆ ಇಲ್ಲಿ ಉತ್ತಾರದಲ್ಲಿ ಚಿರಂಜೀವಿ ಎನ್ನೋ ಅವರ ಮನೆಯವರು ಕಮ್ಯುನಿಸ್ಟ್ ಅವರು, ಅವರೇನು ಸಂಘ ಪರಿವಾರದವರಲ್ಲ. ಅಂದರೆ ಅವರಿಗೆ ಸಂಘ ಪರಿವಾರ ಅಂತಲ್ಲ, ಯಾರಾದರೂ ಆಗಲಿ ಹಿಂದೂ ಆಗಬೇಕು, ಅದು ನಾನಾಗಲಿ ಮತ್ತೊಬ್ಬ ಆಗಲಿ ಪುನಃ ಆಗಲಿ. ಇಂಥ ಮನೋಸ್ಥಿತಿಯವರನ್ನು ನಾವು ಈಗ ಇಲ್ಲಿ ದಮನ ಮಾಡದಿದ್ದರೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದರೆ ಒಂದಲ್ಲ ಒಂದು ದಿವಸ ಇದು ಕಾಶ್ಮೀರ ಆಗ್ತದೆ. ಇಷ್ಟರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಲವಾರು ಹಿಡಿದು ಅಂಗಡಿ ಬಂದು ಮಾಡಿಸುವುದಿಲ್ಲ, TV ಫುಟೇಜ್ ನೋಡಿ ಅರೆಸ್ಟ್ ಮಾಡ್ತೇನೆ ಅಂತ ಹೇಳ್ತಾರೆ. ತಲವಾರು ಹಿಡಿದವರ ಫುಟೇಜ್ ನಮಗೆ ಕಾಣ್ತದೆ, ನಮ್ಮ ಸಾಮಾನ್ಯ ದೃಷ್ಟಿ ಕಾಣ್ತದೆ. ಕರ್ನಾಟಕದಲ್ಲಿ ಇಷ್ಟರವರೆಗೆ ಬಂಧನ ಮಾಡಿಲ್ಲ, ಅದರಿಂದ ನಮ್ಮನ್ನು ಕೂಡಲೇ ಬಂಧನ ಮಾಡ್ತಾರೆ, ಅವರನ್ನು ಯಾಕೆ ಬಂಧನ ಮಾಡಿಲ್ಲ? ಎಸ್, ಹಿಂದೂ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾದಂಥ ಜಗದೀಶ್ ಶೇಣು ಅವರು ಹೇಳಿಕೆಯನ್ನು ನೀಡಿರುವಂಥದ್ದು ಅವರಿಗೆ ಗೊತ್ತಿದೆ. ಅವರು ಹೇಳಿದಂಥ ರೀತಿಯನ್ನೇ ಗಮನಿಸೋದಾದರೆ 3 ಕೇರಳದ ಮೂಲದ ವ್ಯಕ್ತಿಗಳಿಂದ ಹತ್ಯೆಯಾಗಿರಬಹುದು ಅನ್ನುವಂಥದ್ದು ಅವರು ಹೇಳ್ತಾ ಇರುವಂಥದ್ದು. ಹಾಗಾದರೆ ನೀವು ಹೇಳುವ ರೀತಿಯನ್ನೇ ಗಮನಿಸುವುದಾದರೆ ಯಾಕೆ ಇದಕ್ಕೆ ಪೊಲೀಸರು ಗಮನ ಹರಿಸಿಲ್ವಾ? ಹಾಗಾದರೆ ನೀವು ಪತ್ರಿಕಾಗೋಷ್ಠಿಯಲ್ಲಿ ರಾಜಾರೋಷಿಯಲ್ಲಿ ಹೇಳುವಾಗ ಯಾಕೆ ಇದು ಪೊಲೀಸರು ಗಮನಕ್ಕೆ ಬಿದ್ದಿಲ್ವಾ ಅಥವಾ ಬಂದಿಲ್ವಾ, ಇಂಥ ಒಂದು ಆರೋಪಿಗಳನ್ನು ಯಾಕೆ ಬಂಧಿಸ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಮಾಡುತ್ತೆ. ಎಸ್, ಇವರು 3 ಹೇಳಿಕೆ ಹೇಳಿದ ರೀತಿಯನ್ನು ನೋಡ್ತಾ ಇದ್ದಾರೆ. 3 ಏಕದಿನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ, ಪ್ರತಿಯೊಬ್ಬರು ಪ್ರತಿ ಪಂಗಡದ ಒಂದು ಮುಖಂಡರುಗಳು ಮತ್ತು ರಾಜಕಾರಣಿಗಳು ಯಾವ ರೀತಿಯಲ್ಲಿ ಒಂದು ಪ್ರತಿಕ್ರಿಯೆ ನೀಡ್ತಾರೆ ಅನ್ನುವಂಥದ್ದು, ತಾನಲ್ಲ ತಾನಲ್ಲ ಅನ್ನುವ ರೀತಿಯಲ್ಲಿ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇರುವಂಥದ್ದು, ಪ್ರತಿ ಆರೋಪಗಳನ್ನು ಮಾಡುವಂಥದ್ದು, ಇನ್ನೂ ರಾಜಕೀಯ ಒಂದು ಬೇಳೆ ಬೇಯಿಸುವುದಕ್ಕೋಸ್ಕರ ಯಾವ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾರೆ ಅನ್ನುವಂಥದ್ದು. ಅದರಲ್ಲೂ ಮತ್ತೊಂದು ಪತ್ರಿಕಾಗೋಷ್ಠಿ ಇದೆ ಮುಂದಿನ, ಇವರು ಭೋಜೇಗೌಡರವರು JDS ಇಂದ ಮಾಡ್ತಾರೆ ಪತ್ರಿಕಾಗೋಷ್ಠಿ, ಅವ್ರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡ್ಬರೋಣ. ಎಸ್ ಭೋಜೇಗೌಡರ, ಈ ಭಾಗದ ಮಾಜಿ ಮುಖ್ಯಮಂತ್ರಿಗಳು ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸದಾನಂದ ಗೌಡರು ಶರತ್ ಅವರ ಕುಟುಂಬವನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರ ತಂದೆಯವರನ್ನು ನೋಡಿ ನನಗೆ ಬಹಳ ದುಃಖ ಇಮ್ಮಡಿ ಆಗ್ತದೆ ಎನ್ನುವ ವಿಚಾರವನ್ನು ಮಾತಾಡಿದ್ದಾರೆ. ದುಃಖ ಇಮ್ಮಡಿ ಆಗ್ತದೆ ಅಂತ ಶರತ್ ಅವರ ತಂದೆಯವರು ನೋಡಿ ನಮಗೆ ಈಗ ತಿಳಿತು ಅನ್ನೋದು ಬಹಳ ವಿಷಾದಕರವಾಗಿರ್ತಕ್ಕಂಥ ಸಂಗತಿ. ಮಾನ್ಯ ಸದಾನಂದರಿಗೆ ನಾನು ಪ್ರಶ್ನೆ ಮಾಡ್ತೇನೆ, ಈ ಹಿಂದೆ ಅನೇಕ ಅಮಾಯಕರು ಬಲಿಯಾಗಿದ್ದಾರೆ, ಬಲಿಯಾಗಿದ್ದಂಥ 16 ಹಿಂದಿನಿಂದಲೂ ಬಲಿಯಾಗ್ತಾ ಬರ್ತಾ ಇದ್ದಾರೆ. ಈ ತಮಗೆ ಈತ ದುಃಖ ಇಮ್ಮಡಿ ಆಗ್ತಾ ಇದೆ ಅನ್ನೋ ವಿಚಾರವನ್ನು ಈ ಹಿಂದೆನೆ ತಾವು ಪರಿಗಣಿಸಿ ಅದರ ಬಗ್ಗೆ ಸೂಕ್ತ ಕ್ರಮಕ್ಕೆ ಮುಂದಾಗಿದ್ದರೆ ಇವತ್ತು ಶರತ್ ಕುಟುಂಬ ಈ ಕುಟುಂಬಕ್ಕೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನೋ ವಿಚಾರವನ್ನು ತಾವರಿಗೆ ನೆನಪು ಮಾಡಿಕೊಡ್ತೇನೆ. ಈಗಲೂ ಕಾಲ ಮಿಂಚಿಲ್ಲ, ಕೇಂದ್ರದಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದೀರಿ, ಈ ಮೊಸಳೆ ಕಣ್ಣೀರನ್ನು ಬಿಟ್ಟು ಕೂಡಲೇ ಈ ಭಾಗದಲ್ಲಿ ಆಗ್ತಾ ಇರತಕ್ಕಂಥ ಅನಾಹುತ ಅಮಾಯಕರ ಒಂದು ಕೊಲೆಗೆ ಅಮಾಯಕರ ಒಂದು ಜೀವಕ್ಕೆ ಅಪಾಯ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೀವೇನು ದುಃಖ ಇಮ್ಮಡಿ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದನ್ನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವ ಮುಖಾಂತರ ಆ ಕಲ್ಪರೇಟ್ನ ಬುದ್ಧಿ ಕೆಲಸ ಮುಖಾಂತರ ಇದಕ್ಕೊಂದು ಇಂಡಸ್ಟ್ರಿ ಆಡಬೇಕು ಅಂತ ಹೇಳಿ ತಾನು ಮುಂದೆ ಅನ್ನುವಂಥದ್ದು ರಾಜಕೀಯ ಥಿಂಕಿಂಗ್ ಅಲ್ಲೇ ಮಾತಾಡ್ತಾ ಇರುವಂಥದ್ದು. ಇವರು ಹೇಳಿದಂಥ ರೀತಿಯನ್ನು ನೋಡಿರ್ಬೋದು, ಈಗ ಅವರ ತಂದೆಯ ಒಂದು ದುಃಖ ಇವರಿಗೆ ಕಾಣಿಸ್ತಾ, ಅವರು ಯಾವ ರೀತಿಯಲ್ಲಿ ಶರತ್ ಅವರು ಒಂದು ಏನು ಹತ್ಯೆಯಾದ ನಂತರ ಈಗ ಇವರಿಗೆ ಮೊಸಳೆ ನೀರು ಕಣ್ಣೀರನ್ನು ಹಾಕುವಂಥದ್ದು ನಿಲ್ಲಿಸಬೇಕು, ಯಾಕಂದರೆ ಇಂಥ ಪಾಪ ಪ್ರಜ್ಞೆಯನ್ನು ತೋಳುವಕ್ಕಿಂತ ಮೊದಲೇ ಇಂಥ ಒಂದು ಯುವಕರನ್ನು ಬಲಿ ಕೊಡುವಂತ ಯಾಕೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಆಲೋಚಿಸಬೇಕು. ಅಂದರೆ ಇದು ಪತ್ರಿಕಾಗೋಷ್ಠಿಯಲ್ಲಿ ಪ್ರತಿಯೊಬ್ಬರು JDS ಆಗಿರ್ಬೋದು, ನೀವು ಈಗ JDSನ ಬಗ್ಗೆ ಕೇಳಿದರೆ ಅವರು ಯಾವ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿದರು ಅನ್ನುವಂಥದ್ದು, ನಿಮ್ಗೆ ಯಾಕೆ ಇದನ್ನು ಇವತ್ತು ನಾನು ಪ್ಲೇ ಮಾಡಿ ತೋರಿಸ್ತಾ ಇದ್ದಾನೆ ಅಂದರೆ, ದಕ್ಷಿಣ ಕನ್ನಡದಲ್ಲಿ ಬುದ್ಧಿವಂತರೇ ಇರುವಂಥದ್ದು, ಬುದ್ಧಿವಂತರು ಅಂತ ಹೇಳ್ತಾ ಯಾವ ರೀತಿಯಲ್ಲಿ ರಾಜಕೀಯ ಒಂದು ವ್ಯಕ್ತಿಗಳು ನಮ್ಮನ್ನು ಮೋಸಕ್ಕೆ ಸೆಳಿತಾ ಇದ್ದಾರೆ ಅನ್ನುವಂಥದ್ದು ನಾವು ನೋಡಬೇಕು. ಪ್ರತಿ ಪಕ್ಷದವರು ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಯಾರು ಸ್ಟೇಟ್ಮೆಂಟ್ ಕೊಡದೆ ಸುಮ್ಮನೆ ಇಲ್ಲ. ಅಂದರೆ ಅವರಿಗೆ ಏನಂದರೆ ನಾವು ಆರೋಪಿಗಳಲ್ಲ, ಇದರಲ್ಲಿ ನಮ್ಮದೇನು ಪಾತ್ರ ಇಲ್ಲ, ನಾವೇನು ಮಾಡಿಲ್ಲ ಅದನ್ನು ತೋರಿಸ್ಬೇಕು, ಅದನ್ನು ಮಾತ್ರ ಅವರಿಗೆ ಕಾಣ್ತಾ ಇದೆ. ಅಲ್ಲಿ ವ್ಯಕ್ತಿ ಯಾರು ಸಾವನ್ನಪ್ಪಿದ್ದಾನೆ, ಅವರು ಶರತ್ ಅನ್ನುವಂಥದ್ದನ್ನು ಒಪ್ಪಿಕೊಂಡು
ಖಾಲಿ ಆರ್ ಎಸ್ ಎಸ್ನ ಸದಸ್ಯ ಅಲ್ಲ ಅಥವಾ ಯಾರು ಅಲ್ಲ ಅನ್ನುವಂಥದ್ದ ರೀತಿಯಲ್ಲಿ ನೋಡಿ, ಖಾಲಿ ಶರತ್ ಇದ್ದಾರೆ ಅಲ್ಲಿ, ಯಾವುದೇ ಸಂಘಟನೆಯ ಹೆಸರು ಬೇಡ, ಅಲ್ಲಿ ಶರತ್ ಅನ್ನುವಂಥದ್ದು ವ್ಯಕ್ತಿಯನ್ನು ನೋಡಿಕೊಂಡು ಪ್ರತಿಯೊಬ್ಬ ರಾಜಕೀಯದ ವ್ಯಕ್ತಿಗಳು ನೋಡ್ಬೋದಿತ್ತು. ಅದನ್ನು ನಾನು ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿ ಮಾಡುವಂಥದ್ದು ಅಗತ್ಯ ಇತ್ತ ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ ಒಬ್ಬ ಹತ್ಯೆಯಾಗಿದ್ದಾನೆ, ಆ ಮನೆಯ ಒಬ್ಬ ವ್ಯಕ್ತಿ ಕಳ್ಕೊಂಡಿದ್ದಾರೆ, ಅವರು ತಂದೆ ತಾಯಿ ಆಗಿರ್ಬೋದು ಅಥವಾ ಅವರ ಸಂಬಂಧಿಕರಾಗಿರ್ಬೋದು, ಅವರ ದುಃಖವನ್ನು ನಾವು ಏನೋ ಹಂಚ್ಕೊಳ್ಳೋ ಹೋಗ್ತಾ ಇದ್ದಾರಾ ಅಥವಾ ರಾಜಕೀಯವಾಗಿ ಅವರನ್ನು ಬಳಸೋಕ್ಕೆ ಹೋಗ್ತಾ ಇದ್ದಾರೋ ಅನ್ನೋದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಎಸ್, ಇನ್ನೊಬ್ಬರು ಅದಕ್ಕೆ ಸರಿಯಾದಂತನೇ ಇನ್ನೊಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ, ಎಚ್ ಡಿ ಪಿ ಐ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ, ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಪೊಲೀಸ್ ಇಲಾಖೆ ಅನಂತರ 3-4 ದಿವಸಗಳ ನಂತರ 5 ಮಂದಿಯನ್ನು ಪ್ರಥಮವಾಗಿ ಬಂಧಿಸ್ತಾರೆ, ಸಂಘ ಪರಿವಾರದ ಕಾರ್ಯಕರ್ತರನ್ನು. ಆನಂತರ ದಿವ್ಯರಾಜ್ ಅಂತ ಹೇಳುವಂತಹ ಒಬ್ಬ ಆರೋಪಿಯನ್ನು ಕೂಡ ಬಂಧಿಸ್ತಾರೆ. ಆನಂತರ ಪ್ರಮುಖ ಆರೋಪಿ ರುವಾರಿ ಅಂತೇಳಿ 2 ದಿವಸಗಳ ಕಾಲ ಬಹಳಷ್ಟು ಹೈಲೈಟ್ ಮಾಡಿಕೊಂಡು ಭರತ್ ಕುಮಟೇಲ್ ಅಂತ ಹೇಳುವಂತಹ ವ್ಯಕ್ತಿಯನ್ನು ಕೂಡ ಬಂಧಿಸ್ತಾರೆ. ಆ ಬಂಧಿಸುವುದರ ಮೂಲಕ ಏನು ಈ ಒಂದು ಅಶ್ರಫ್ನ ಕೊಲೆ ನಡೆದಿದೆ, ಈ ಕೊಲೆಯಾಗಿ ಒಂದು ಪ್ರಕರಣ ಮುಚ್ಚುವಂತಹ ಒಂದು ಕೆಲಸಕ್ಕೆ ಪೊಲೀಸ್ ಇಲಾಖೆ ಹೋಗಿದೆ. ಯಾಕಂದರೆ ಈ ಅಶ್ರಫ್ ಕೊಲೆಯ ಹಿಂದೆ ಏನು ಈ 7 ಆರೋಪಿಗಳನ್ನು ಬಂಧಿಸಿದ್ದಾರೆ. ಎಸ್, ಎಲ್ಲ ಪತ್ರಿಕಾಗೋಷ್ಠಿಯ ಬಗ್ಗೆ ನಿಮ್ಗೆ ಮಾತಾಡಬೇಕು, ನಮ್ಮ ಜೊತೆ ಒಬ್ಬರು ಅತಿಥಿ ಕೂಡ ಭಾಗವಹಿಸ್ತಾರೆ. ಎಸ್, ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಬರ್ತೇನೆ, ಎಲ್ಲೋ ಹೋಗ್ಬೇಡಿ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಒಬ್ಬ ಅತಿಥಿಯ ಜೊತೆ ಮಾತಾಡಿ ಬಂದ್ವಿ, ಹಾಗೆಯೇ ಇನ್ನೊಬ್ಬರು ನಮ್ಮ ಜೊತೆ ಪತ್ರಕರ್ತರಾದಂಥ ಮೋಹನ್ ಬೊಳಂಗಡಿ ಅವರು ಇದರ ಕಾರ್ಯಕ್ರಮದಲ್ಲಿ. ನಮಸ್ತೆ. ಎಸ್, ಈಗಾಗಲೇ ನಾವು ನೋಡ್ತಾ ಇರಬಹುದು ಮಂಗಳೂರಲ್ಲಿ ಯಾವ ರೀತಿಯಲ್ಲಿ ಒಂದು ಪ್ರತಿಭಟನೆಗಳು, ಪತ್ರಿಕಾಗೋಷ್ಠಿಗಳು ದಿನಂಪ್ರತಿ ನಡೀತಾ ಇದೆ. ಇದೀಗ ಇವತ್ತು ಏನು ಪೊಲೀಸ್ ಇಲಾಖೆಯಲ್ಲೂ ಬದಲಾವಣೆಯನ್ನು ಕಾಣ್ತಾ ಇರುವಂಥದ್ದು, ಅದು ಎಷ್ಟರ ಮಟ್ಟಿಗೆ ಇಲ್ಲಿ ಒಂದು ಸಫಲ ಆಗತ್ತೆ ಅಥವಾ ಫಲಕಾರಿ ಆಗತ್ತೆ ಅನ್ನುವಂಥದ್ದು ಕಾಣಬೇಕಾಗಿದೆ. ಅದರಲ್ಲೂ ಪತ್ರಕರ್ತದಂಥ ಇವರು ಹಿರಿಯರು ಕೂಡ ಹೌದು, ಪತ್ರಕರ್ತರಾಗಿ ಇಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇವರಿಗೆ ಹಿಂದಿನಿಂದಲೂ ದಕ್ಷಿಣ ಕನ್ನಡ ಹೇಗೆ ಅದರ ಸೂಕ್ಷ್ಮತೆಯನ್ನು ಇವರು ಅರಿತವರು. ಎಸ್ ಮೋಹನ್ ಬೊಳಂಗಡಿ ಅವರೇ, ಈಗಾಗಲೇ ನೀವು ನೋಡಿದಂಥ ದಶಕಗಳ ದಿನಗಳನ್ನೇ ನೋಡಿದ್ದೀರಿ ನೀವು, ಅದಕ್ಕಿಂತ ಹೆಚ್ಚು ಪತ್ರಕರ್ತರಾಗಿ ನೀವು ಕೆಲಸ ಮಾಡಿದವರು. ಬಂಟ್ವಾಳ ಇವತ್ತು ಮಾತ್ರ ಅಲ್ಲ, ಕರ್ನಾಟಕ ಈ ಹಿಂದೆಯೂ ಬಹಳಷ್ಟು ಹೆಸರುವಾಸು ಮಾಡಿದಂಥದ್ದು ಅದು ಕೋಮು ಸೂಕ್ಷ್ಮ ಅಂತ ಪ್ರದೇಶ ಅಂತ ಅನ್ನುವಂಥದ್ದು ಸುರತ್ಕಲ್ ಆಗಿರ್ಬೋದು. ಹೇಗೆ ಅನಿಸ್ತಾ ಇದೆ, ಇದು ಯಾವ ರೀತಿ ಯಾವ ಒಂದು ತಿರುವಿಗೆ ತಂದು ನಿಲ್ಲಿಸ್ತು ಈ ಒಂದು ಪ್ರತಿಭಟನೆ ಅಥವಾ ಪ್ರತೀಕಾರಗಳು ಅಂತ? ನಾವು ಬಂಟ್ವಾಳ, ನಮ್ದು ಹುಟ್ಟೂರು. ಸರಿ. ನಮ್ಮ ತಾಲೂಕು ಅದು. ನಾವು ಕರ್ನಾಟಕದ ಆಜುಬಾಜಿನಲ್ಲೇ ಇರುವವರು. ಎಸ್, ಕರ್ನಾಟಕ ಅಂದ ಕೂಡಲೇ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಕಲ್ಲಡ್ಕ ಪ್ರಭಾಕರ ಭಟ್ರು ಅಲ್ಲಿ ಸ್ವತಃ ವೈದ್ಯರು, ಅವರ ಪತ್ನಿ ವೈದ್ಯ. ಸರಿ. ಅವರು ಶಾಲೆ ಕಟ್ಟಿದ್ದಾರೆ, ದೇವಸ್ಥಾನ ಕಟ್ಟಿದ್ದಾರೆ, ಅಲ್ಲಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ ಭಟ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೇವಲ ಒಬ್ಬ ಕಾರ್ಯಕರ್ತ ಅಲ್ಲ, ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಪ್ರಸ್ತುತ ಅವರು ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಈ 4 ಜಿಲ್ಲೆಗಳ ಸಂಘದ ಶಾಖೆಗಳ ಉಸ್ತುವಾರಿ ಹೊಂದಿರುವವರು. ಅಂಥವರನ್ನು ಅವರು ನಮ್ಮ ಊರಿನವರು ಅಂತ ಹೇಳಿ, ನಮ್ಮ ಊರಿನವರು ಅಂತ ಹೇಳಿ ಅಂತ ಅಷ್ಟು ದೊಡ್ಡ ಜವಾಬ್ದಾರಿ ಹೊಂದಿದ್ದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಹೀನಾಯವಾಗಿ ಮಾತಾಡಿದ್ರಿಂದಲೇ ಅಲ್ಲಿಯ ಜನ ಕಾರಣ ಅಂತ ಹೇಳುವಂಥದ್ದು, ಅಲ್ಲಿಯ ಜನ ಬುಗಿಲೇಳಲಿಕ್ಕೆ ಕಾರಣ ಆಯಿತು. ಅಸಮಾಧಾನ ಅವರು ಯಾವುದೇ ರಾಜಕಾರಣಕ್ಕೆ ಇಳಿದವರಲ್ಲ. ಅವ್ರ ಸಂಘ ಆಯ್ತು, ಅವರ ಕಾರ್ಯ ಆಯ್ತು, ಅದು ಆಯ್ತು. ಪಕ್ಷ ಬರುವಾಗ, ಯಾಕಂದ್ರೆ ಭಾರತೀಯ ಜನತಾ ಪಕ್ಷವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ರಾಜಕೀಯ ಅಂಗವಾಗಿರುವುದರಿಂದ ಅದರಲ್ಲಿ ಅವರಿಗೂ ಕೆಲವೊಂದು ಜವಾಬ್ದಾರಿಗಳಿವೆ. ಯಾಕಂದ್ರೆ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಸರಿ, ಪ್ರಧಾನ ಸಂಘಟನಾ ಕಾರ್ಯದರ್ಶಿಗಳು ಅವರು ಸಂಘದಿಂದ ಎರವಲಾಗಿ ಬಂದವರು. ಅವರಿಗೆ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಬಿಜೆಪಿಯನ್ನು ಪೂರಕವಾಗಿ ಅವರ ವ್ಯವಹಾರ ಇದೆ. ಏನಾಯ್ತು ಅಲ್ಲಿ ನಡೆಯುವಂತ ಚಿಕ್ಕ ಪುಟ್ಟ ಘಟನೆಗಳನ್ನ ವೈಭವೀಕರಿಸುವ ಪ್ರಯತ್ನ ನಡೀತದೆ ಅಲ್ಲ. ಇದರಿಂದ ಲಾಭ ಒಂದು ಕಡೆಯಲ್ಲಿ ರಾಜಕೀಯವಾಗಿ ನೋಡಿದ್ರೆ ಇವರಿಗೆ,
ಬಿಜೆಪಿ ಅವರಿಗೆ ಲಾಭ ಮಾಡುವಂತಹ ಎಲ್ಲಾ ಕೋಮುಗಳಲ್ಲಿ ಲಾಭ ಆದದ್ದು ಬಿಜೆಪಿ ಅವರಿಗೆ. ಹಾಗಾದ್ರೆ ಬಿಜೆಪಿ ಅವರು ಅದನ್ನೇ ಕಾಯ್ತಾ ಇದ್ದಾರೆ, ಜನರ ಹಿತವನ್ನು ಕಾಯ್ತಾ ಇಲ್ಲ. ಇಲ್ಲಿ ನೋಡಿ, 93 ಸುಳ್ಯ ಕೊಮ್ಮಗಲಭೆಯಲ್ಲಿ ಏನಾಯ್ತು, 94 ಸತತವಾಗಿ ಇವತ್ತಿನವರೆಗೆ ಬಿಜೆಪಿಯಲ್ಲಿ ಶಾಸಕರನ್ನು ಹೊಂದಿದೆ. ಆ ಕೊಮ್ಮಗಲಭೆಯಿಂದ ಬಹುಮತ ಪಡೆಯಲಿಕ್ಕೆ ಸಾಧ್ಯ ಆಯ್ತು ಚುನಾವಣೆಯಲ್ಲಿ. ಆಯ್ತಾ, ಇದು ಹಾಗಾದ್ರೆ ಚುನಾವಣೆಯ ತಯಾರಿ ಒಂದು. ಜನಾರ್ದನ ಪೂಜಾರಿ ಲೋಕಸಭಾ ಚುನಾವಣೆ ಸೋಲಲಿಕ್ಕೂ ಅದೇ ಕಾರಣ ಆಯ್ತು. ಆಯ್ತಾ, ಈ ರೀತಿಯಾಗಿ ಮತ ರಾಜಕಾರಣ ಲ್ಲಿ ಲಾಭ ಆದದ್ದು ಬಿಜೆಪಿಗೆ ಹೊರತು ಕಾಂಗ್ರೆಸ್ಸಿಗಲ್ಲ. ಆದ್ರೆ ಗಲಾಟೆ ಸೃಷ್ಟಿ ಮಾಡಿದ್ದೆಲ್ಲ ಕಾಂಗ್ರೆಸ್ನವರೇ. ನೀವು ಹೇಳುವಂತ ರೀತಿಯಲ್ಲಿ ತನ್ನ ಕಾಲಿಗೆ ಚಪಡಿಗಲ್ಲನ್ನು ಕಾಂಗ್ರೆಸ್ನವರೇ ಎಳೆದುಕೊಂಡದ್ದು, ಅದರಲ್ಲಿ ಡೌಟೇ ಇಲ್ಲ. ಇದರಿಂದ ಲಾಭ ಪಡೆದ್ರು ಸರಿ ಬಿಜೆಪಿ, ಅಮಾಯಕರ ಸಾವನ್ನು ರಾಜಕಾರಣ. ಕಲ್ಲಡ್ಕ ಬಂಟ್ವಾಳ ಇಲ್ಲಿ ಇದರ ಪ್ರಶ್ನೆ ಹೇಳ್ತೀರಿ. ವಿಟ್ಲದಲ್ಲಿ 83 85 ಬಿಜೆಪಿ MLA ಇದ್ರು ರುಕ್ಮಯ್ಯ ಪೂಜಾರಿ ಅವರು. ಒಂದೇ ಒಂದು ಕೋಮುಗಲಭೆ ಆಗಿಲ್ಲ. 85 ಕಾಂಗ್ರೆಸ್ನ BA ಉಮ್ಮರಪ್ಪನವರು MLA ಆಗಿದ್ರು. 6 ಬಾರಿ ಕೋಮುಗಲಭೆ ಆಗಿದೆ. 1999-1994 ಪುನಃ ರುಕ್ಮಯ್ಯ ಪೂಜಾರಿ ಅವರು MLA ಆಗಿದ್ರು, ಕೋಮುಗಲಭೆ ಆಗಿಲ್ಲ. 92 ಇದು ಅದು ಅಯೋಧ್ಯೆ ಇಶ್ಯೂನ ಸಂದರ್ಭದಲ್ಲಿ ಸಹ ಅಲ್ಲಿ ಅಂತ ಮೇಜರ್ ಗಲಾಟೆಗಳಾಗಲಿಲ್ಲ. ಕೇವಲ ಒಂದು ದಿವಸದಲ್ಲಿ ಅದೆಲ್ಲ ನಿಯಂತ್ರಣಕ್ಕೆ ಬಂದಿದೆ. ಆಯ್ತಾ, ಆಗಲಿಲ್ಲ. ಅದೇ ಗಲಾಟೆ ರೈಯವಾ ಕ್ಷೇತ್ರದಲ್ಲಿ ಆಗಿತ್ತು, ಪರಂಗಿಪೇಟೆಯಲ್ಲಿ, ಮಾರಿಪಳ್ಳದಲ್ಲಿ. ಅದು ರಮಂತ್ ರೈಯವರ ಕ್ಷೇತ್ರ. ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದ್ರೆ ಕೋಮುಗಲಭೆ ಆಗಬೇಕು, ಕೋಮುಗಲಭೆ ಆಗಬೇಕು, ಬಿಜೆಪಿ ಅಧಿಕಾರಕ್ಕೆ ಬಂದು ಅದನ್ನ ಕೋಮುಗಲಭೆ ನಿಯಂತ್ರಣ ಆಗಬೇಕು. ಹೇಳ್ತೇನೆ ನಿಮ್ಗೆ ಒಂದು ಸಣ್ಣದೊಂದು ಉದಾಹರಣೆ ಹೇಳ್ತೇನೆ. ಭಾರತೀಯ ಜನತಾ ಪಕ್ಷದ ಶಾಸಕರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾರಾದರೂ ಗಲಾಟೆ ಮಾಡಿ ಏನಾದರೂ ಆದರೆ ಅವರ ಸಹಾಯಕ್ಕೆ ಬರುವ ನಿದರ್ಶನ ಇಲ್ಲ, ಬಂದ ನಿದರ್ಶನ ಇಲ್ಲ. ಒಂದು ವೇಳೆ ಕಾಂಗ್ರೆಸ್ MLA ಇದ್ರೆ ಇವರು ಇವರ ಕಾರ್ಯಕರ್ತರ ಸಹಾಯಕ್ಕೆ ಹೋಗಿದ್ದುಂಟು, ಇಲ್ಲಂತ ಇಲ್ಲ. ಅಧಿಕಾರದಲ್ಲಿ ಇದ್ದಾಗ ಕಾರ್ಯಕರ್ತರನ್ನು ಬಂಧಿಸಿದ್ರು ಬಿಜೆಪಿ ಹೋಗೋದಿಲ್ಲ. ನಿಮಗೆ ಹೋಮ್ ಸ್ಟೇ ಪ್ರಕರಣದಲ್ಲಿ ನಿಮಗೆ ನೆನಪಿರಬಹುದು. ಹೌದು ಸರಿ, ಮಂಗಳೂರಿನಲ್ಲಿ ಹೋಮ್ ಸ್ಟೇ ಪ್ರಕರಣದಾದಾಗ ಎಲ್ಲರೂ ಇದ್ದದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ. ಅವಾಗ ಯಾರು ಅದರ ಮುಟ್ಟ ಸುಳಿದೂ ಇಲ್ಲ, ಮುಟ್ಟ ಹತ್ತಿರಕ್ಕೆ ಸುಳಿಲಿಲ್ಲ. ಸುಮಾರು 11 ಅವರು ಜೈಲಲ್ಲಿ ಕುಳಿದ್ರು. ಆಯ್ತಾ, ಕೊನೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವರಿಗೆ ಜಾಮೀನು ಮೇಲೆ ರಿಲೀಸ್ ಎಲ್ಲ ವ್ಯವಸ್ಥೆ ಮಾಡಿದ್ದು. ಆದ್ರೆ ಅಂತವರ ಅವರೆಲ್ಲ ಕಾಂಗ್ರೆಸ್ಗೆ ಬಂದ್ರ? ಹಾಗಾದ್ರೆ ಎಲ್ಲವನ್ನು ನೋಡ್ತಾ ಇದೆ, ಅಮಾಯಕರ ಸಾವಿನಲ್ಲಿ ರಾಜಕೀಯ ಮಾಡ್ತಾ ಇದೆ ಬಿಜೆಪಿ. ಆಗ್ರೆ ಬಿಜೆಪಿ ರಾಜಕೀಯ ಮಾಡುವುದಲ್ಲ, ಬಿಜೆಪಿಯನ್ನು ಇದರ ಮಧ್ಯಕ್ಕೆ ಹೇಳ್ಕೊಂಡು ಬರುದು. ಹೇಳ್ಕೊಂಡು ಬಂದು ಕಾಂಗ್ರೆಸ್ನವರು ಅವರ ಇದನ್ನು ಬೇಳೆಯನ್ನು ಬೇಯಿಸ್ತಾ ಇದ್ದಾರೆ. ಇದಕ್ಕೆ ನೋಡಿ, ನಾವಿಲ್ಲಿ ಮತ ರಾಜಕಾರಣ ಅಂತ ಹೇಳಿದ್ರು, ನಾವು ಹೆಣ ರಾಜಕಾರಣವನ್ನೇ ಮಾತಾಡುವ. ನಿಜವಾಗಿ ಜನವರಿ 11 ಹಂಪನಕಟ್ಟೆಯಲ್ಲಿ ಗುಣಕರ ಶೆಟ್ಟಿ ಅಂತೇಳಿ ಹಿಂದೂ ಯುವ ಸೇನೆಯ ಸಂಘಟನಾ ಕಾರ್ಯದರ್ಶಿ ಮರ್ಡರ್ ಆಯ್ತು. ಸುರೇಶ್ ಬಾಬು ಅವರು SP ಆಗಿದ್ರು. 4 ವೇಳೆಗೆ ಆದ್ದು ಬೈಕಲ್ಲಿ ಬರುವಾಗ ಕಾರನ್ನು ಅಡ್ಡ ಇಟ್ಟು ಬೈಕ್ ನಿಂತಾಗ ಅಲ್ಲಿದ್ದವರು ಕಡಿದುಕೊಂಡದ್ದು. ಆಯ್ತಾ, ಶುದ್ಧ ಅದು ಗ್ಯಾಂಗ್ ವಾರ್, ಶುದ್ಧವಾಗಿಯೂ ಅದು ಅದು ಗ್ಯಾಂಗ್ ವಾರ್, ಗ್ಯಾಂಗ್ ವಾರ್. ಆಯ್ತಾ, ಕದ್ರಿ ಸಂತು ಎಂಬ ಬಳ್ಳಲ್ಬಾಗ್ ಗ್ಯಾಂಗಿನ ರೌಡಿಯ ಕೈ ಕಡಿದದಕ್ಕೆ ಪ್ರತಿಕಾರವಾಗಿ ಬಳ್ಳಲ್ಬಾಗ್ ಗ್ಯಾಂಗಿನವರು ಗುಣಕರ ಶೆಟ್ಟಿಯನ್ನು ಕೊಲೆ ಮಾಡಿಸಿದ್ದು. ಆಸರ ಪ್ರಭಾಕರ್ ಶೆಟ್ಟಿ, ಕಬೀರ್, ನಂದ ಇವರೆಲ್ಲ ಅದರಲ್ಲಿ ಇನ್ವಾಲ್ವ್ ಆದವರು. ದೊಡ್ಡ ದೊಡ್ಡ ರೌಡಿಗಳು, ಹಾಸನ, ಬೆಂಗಳೂರು ಈ ಲೆವೆಲ್ನ ರೌಡಿಗಳನ್ನ ಒಟ್ಟು ಸೇರಿಸಿ ಪ್ಲಾನ್ ಮಾಡಿದಂಥದ್ದು. ಮರುದಿವಸ ಏನಾಯಿತು, ಗುಣಕರ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಎನ್ನುವುದೇ ಮರೆತೋಯ್ತು. ಹಿಂದೂ ಯುವ ಸೇನೆಯ ಸಂಘಟನಾ ಕಾರ್ಯದರ್ಶಿ ಕೊಲೆ ಆಗಿರೋದು ಅದು ಮಾತ್ರ ಹೈಲೈಟ್ಸ್ ಆಯ್ತು. ಡೆಡ್ ಬಾಡಿಯನ್ನು ಹಂಪನಗಟ್ಟೆ ಸರ್ಕಲ್ ಅಲ್ಲಿ ಇಟ್ಟು 1/2 ಸ್ಟ್ರೈಕ್ ಮಾಡಿದ್ರು, SP ಬಂದು ಅಶ್ಯೂರೆನ್ಸ್ ಕೊಡಬೇಕು ಅಂತೇಳಿ. ಹಾಗಾದ್ರೆ ಗತ ಕಾಲದ ಇದು ಹೆಣದಲ್ಲಿ ರಾಜಕೀಯ ಮಾಡೋದು ಹಿಂದಿನಿಂದಲೂ ಪಾರಂಪರೆಯಿಂದ ಬಂದಿದೆ. ಇದು ಇವತ್ತಿನ ಜಬ್ಬರ್ ಮರ್ಡರ್ ಆಯ್ತು. ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟು
ಅವನ ಮರಣವನ್ನು ಇಲ್ಲಿಂದ ಮಲ್ಲೂರವರೆಗೆ ಕೊಂಡೋಗೋರಿಗೂ ಗಲಾಟೆ ಆಯ್ತು. ಜಬ್ಬರ್ ಮಾಡಿರೋದಕ್ಕೆ ರಾಜಕೀಯ ಕಾರಣಕ್ಕ, ವೈಯಕ್ತಿಕ ದ್ವೇಷದಿಂದ ಅವರು ಅನಂತ ಮತ್ತು ಅದರ ಅವರಿಗೆ ವೈಯಕ್ತಿಕ ದ್ವೇಷದಿಂದ ಇದಾದ್ದು. ನೀವು ಪ್ರತಿಯೊಂದು ಸಾರಿ ನೋಡಿ, ಅನಂತ ಮರ್ಡರ್ ಆಯ್ತು, ಜಬ್ಬರ್ ಮರ್ಡರ್ಗೆ ಪ್ರತಿಯಾಗಿ ಅನಂತ ಮರ್ಡರ್ ಆಯ್ತು, ಅನಂತರ ಹೆಣವನ್ನು ಸಹ ಇಲ್ಲಿಂದ ಮೆರಣಿಯಲ್ಲಿ ಕೊಂಡೋಗಿ ಗಲಾಟೆ ಆಯ್ತು. ಮೊನ್ನೆ ಶರತ್ ಇದ್ದು ಇದಾಯ್ತು, ಮರಣ ಆಯ್ತು. ಮರಣ ಆದಾಗಲೂ ಇಲ್ಲಿಂದ ಅಲ್ಲಿವರೆಗೆ ಮೆರಣಿಯಲ್ಲಿ ಕೊಂಡೋದ್ರು. ಯಾಕಂದ್ರೆ ಮರಣ ರಾಜಕೀಯ ಅಲ್ಲ, ಸೆಕ್ಷನ್ ಇರುವಾಗ ಸೆಕ್ಷನ್ ಇರುವಾಗ ಹೇಳ್ತೇನೆ ನೋಡಿ, 5 ಜನರಿಗಿಂತ ಜಾಸ್ತಿ ಸೇರಬಾರ್ದು ಅಂತ ಅಲ್ವಾ. KSRC ಬಸ್ ಸ್ಟ್ಯಾಂಡ್ ಎಷ್ಟು ಮಂದಿ ಸೇರ್ತಾರೆ? ಸೆಕ್ಷನ್ ಅಲ್ಲಿಗೆ ಅಪ್ಲೈ ಆಗೋದಿಲ್ವಾ? ಆಗ್ತದಲ್ವಾ? ಅದನ್ನೇ ಹೇಳಿದ್ದು. ನೀವು ಘೋಷಣೆ ಕೂಗುವಾಗಿಲ್ಲ, ಆಯುಧ ಹಿಡಿಯುವಾಗಿಲ್ಲ, ಘೋಷಣೆ ಕೂಗುವಾಗಿಲ್ಲ, ಆಯುಧಗಳನ್ನು ಕೊಂಡೋಗುವಾಗಿಲ್ಲ. ಸಭೆ ಸೇರ್ಬೋದು, ಸಭೆ ಸೇರುವುದಕ್ಕೆ ಏನು ತೊಂದರೆ ಇಲ್ಲ. ನೀವು ಭಾಷಣ ಮಾಡುವಾಗಿಲ್ಲ. ಮೊನ್ನೆ 144 ಸೆಕ್ಷನ್ ಇದ್ದೆ, ಮೊನ್ನೆ ಬಿಸಿ ರೋಡ್ ಅಲ್ಲಿ ಪ್ರತಿಭಟನೆ ಮಾಡಿದ್ದು ಅದೇ ರೀತಿ. ಎಲ್ಲೂ ಭಾಷಣ ಇತ್ತಾ? ಮೈಕ್ ಯೂಸ್ ಇತ್ತಾ? ಇಲ್ಲ. 8,000 ಜನ ಸೇರಿದ್ರು, ಒಂದು ಒಂದು ರೀತಿಯ ಗಂಜಲ್ ಮಾಡಿದ್ರು, ಯಾರು ಭಾಷಣ ಮಾಡಲಿಲ್ಲ ಅಲ್ಲಿ. ಅಲ್ಲಿ ಶೋಭಾ ಕರಂದ್ಲಾಜೆ ಆಗಲಿ, ನಳಿನ್ ಕುಮಾರ್ ಕಟೀಲ್ ಅವರಾಗಲಿ, ಸುನೀಲ್ ಕುಮಾರ್ ಆಗಲಿ, ಎಲ್ಲರೂ ಪ್ರೆಸ್ಸಿನವರ ಎದುರು ಬೈಟು ಕೊಟ್ಟಿದ್ದಾರೆ ಹೊರತು ಸಾರ್ವಜನಿಕವಾಗಿ ಎಲ್ಲೂ ಭಾಷಣ ಮಾಡಿಲ್ಲ. ಅದು ಸೆಕ್ಷನ್ ಇದ್ದ ಕಾರಣದಿಂದ. ಆಯ್ತಾ? ಸೆಕ್ಷನ್ ಹಾಕ್ಲಿಕ್ಕೆ ಹೇಗೆ ಇವರಿಗೆ ಗೊತ್ತಿದೆಯಾ? ಅದನ್ನು ಮುರಿಲಿಕ್ಕೂ ಜನರಿಗೆ ಗೊತ್ತಿದೆ ಅಂತ ಹೇಳುದು ಇದೆ. ಶ್ರೀರಾಮ ವಿದ್ಯಾಕೇಂದ್ರಕ್ಕೆ ಶಿಲಾನ್ಯಾಸ ಮಾಡಿದ ಸಂದರ್ಭದಲ್ಲಿಯೂ ಕರ್ನಾಟಕದಲ್ಲಿ ಸೆಕ್ಷನ್ ಹಾಕಿದ್ರು. ಪೇಜಾವರ ಸ್ವಾಮಿಗಳು ಬಂದು ಶಿಲಾನ್ಯಾಸ ಮಾಡಿಲ್ವ ಅದಕ್ಕೆ? ಅದೇ, ಹಾಗಾದ್ರೆ ದೊಡ್ಡ ವ್ಯಕ್ತಿಗಳಿಗೆ ಯಾವ್ದಿಲ್ಲ, ದೊಡ್ಡ ನಾಲ್ಕು ಮಂದಿಯಲ್ಲಿ ಸೇರಿದ್ರೆ ಅದು ಏನಾಗ್ತದೆ ಗೊತ್ತಾ? ಪ್ರತಿಭಟನೆ ಹೋಗ್ತೀರಿ ಹೇಳ್ತೀನಿ, ಒಂದು 10-20 ಮಂದಿಯನ್ನು ಕರ್ಕೊಂಡು ನಿಮ್ಮನ್ನು ನಾಲ್ಕು ಪೊಲೀಸರು ಓಡಿಸ್ತಾರೆ. ಓಡಿಸ್ತಾರೆ ಅದೇ ನೀವು 10,000-20,000 ಹೋಗಿ ಹೆದರ್ತಾರೆ ನೋಡಿ. ನಾಳೆ ಯಡಿಯೂರಪ್ಪನವರು ಮಂಗಳೂರು ಬರ್ತಾ ಇದ್ದಾರೆ, ನಾಳೆ ಕಾರ್ಯಕ್ರಮ ಇದೆ ಅವ್ರದ್ದು, ಪ್ರತಿಭಟನಾ ಕಾರ್ಯಕ್ರಮ ಇದೆ. ಇವತ್ತು ಇದು ಕಮಿಷನರ್ ಪ್ರತಿಭಟನೆಗೆ ಅವಕಾಶ ಕೊಡಲಿಲ್ಲ. ಅವ್ರದ್ದು DC ಆಫೀಸ್ ಬಾಗಿಲಲ್ಲಿ ಪ್ರತಿಭಟನೆ ಅಂತ ಇದ್ದದ್ದು, ಸೆಕ್ಷನ್ ಇರುವುದರಿಂದ ಕೊಡುವುದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವರು ಹೇಳಿದ್ರು ನೆಹರು ಮೈದಾನದಲ್ಲಿ ಅವಕಾಶ ಕೊಡಿ ಅಂತ ಹೇಳಿ. DC ಆಫೀಸಿನ ಸುತ್ತಮುತ್ತ 100 ಮೀಟರ್ಗೆ ಇದಿದೆ, ಇದೆ ನೆಹರು ಮೈದಾನ ಸುತ್ತಮುತ್ತ. ನೆಹರು ಮೈದಾನ ಎದುರೇ ಇರೋದು ಕಮಿಷನರ್ ಆಫೀಸು, ಅವ್ರು ಬೈಯುದಲ್ಲಿ ಪೊಲೀಸರಿಗೆ. ಆದ್ರೆ ಅದನ್ನು ಕೇಳ್ಕೊಂಡು ಇರ್ತಾರೆ, ಕೇಳಬೇಕು. ಅದಕ್ಕೂ ಅವಕಾಶ ಕೊಡಲಿಲ್ಲ. ನಾಳೆ ಏನಾಗ್ತದೆ ಅಂತ ನೋಡ್ಬೇಕಷ್ಟೆ. ನೋಡಿ, ಎಲ್ಲವನ್ನು ನೀವು ಸರಿಯಾಗಿ ಆಲೋಚನೆ ಮಾಡ್ಕೊಂಡು ಹೋದ್ರೆ ಪೊಲೀಸ್ ವ್ಯವಸ್ಥೆ ಸರಿಯಾಗಿದ್ರೆ, ಯಾಕಂದ್ರೆ ಇಲ್ಲಿನ ಸೂಕ್ಷ್ಮತೆ ಅರ್ಥ ಆಗ್ಬೇಕು. ಅಲ್ಲ, ಇಲ್ಲೊಂದು ಈಗ ನಿಮ್ಮ ಹತ್ರ ಮಾತಾಡುವಾಗ ಹೈಯರ್ ಆಫೀಸರ್ಗಳನ್ನು ಬದಲಾವಣೆ ಮಾಡುವಂಥದ್ದು ನೋಡಿ, ಅದರ ಬದಲಾವಣೆಯಿಂದ ಕೋಮು ಸೌಹಾರ್ದತೆ ಮೂಡುತ್ತಾ ಅನ್ನುವಂಥದ್ದು. ಹೈಯರ್ ಆಫೀಸರ್ಗಳನ್ನು ಬದಲಾವಣೆ ಮಾಡಿದ್ರೆ ನೋಡಿ, ಪೊಲೀಸ್ ಇಲಾಖೆ ಎನ್ನುವುದು ಒಂದು ಸಂಘಟಿತ ಒಂದು ಇಲಾಖೆ. ಕಮಿಷನರ್ ಸರಿ ಇದ್ರೆ ಒಬ್ಬ PCU ಸರಿ ಇರ್ತಾನೆ. ಕಮಿಷನರ್ನಿಂದ PCU ತನಕ ತಥಾ ಪ್ರಜಾ ಅನ್ನುವಂತ ರೀತಿ, ಕಮಿಷನರ್ನಿಂದ PCU ತನಕ ಮಧ್ಯದಲ್ಲಿರುವ ಗೇಟ್ಗಳಿದೆ ಅಲ್ಲ, ಆ ಗೇಟ್ಗಳು ಒಂದೇ ಲೆಕ್ಕ ಇರಬೇಕು. ಈ ಅಲ್ಲಲ್ಲಿ ಗೇಟ್ಗಳು ಉಳುಕುಂಟು ಮಾಡಿದರೆ ಎಲ್ಲ ವ್ಯವಸ್ಥೆ ಕೆಡುವುದು. ಒಬ್ಬ ಪೊಲೀಸ್, ಒಬ್ಬ ಮನೆಯಲ್ಲಿ ಒಬ್ಬ ಯಜಮಾನ ಸರಿ ಇದ್ದರೆ ಮನೆ ಹೇಗೆ ಸರಿ ಇರ್ತದೋ ಅದೇ ರೀತಿ ಒಬ್ಬ ಅಧಿಕಾರಿ, ಹಿರಿಯ ಅಧಿಕಾರಿ ಸರಿ ಇದ್ದರೆ ಇಡೀ ಮನೆ ಸರಿ ಇರ್ತದೆ. ಈ ಪೊಲೀಸಲ್ಲಿ ಏನಾಗಿದೆ? ಇಲ್ಲಿ ಎಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಇಲ್ಲಿ ಪೇಮೆಂಟ್ ಕೋಟಾದಲ್ಲಿ ಬಂದವರು ಹೊರತು ಸರ್ವಿಸ್ ಕೋಟಾದಲ್ಲಿ ಬಂದವರಲ್ಲ. ಈ ಸರ್ಕಾರದಲ್ಲಿ ಎಲ್ಲ ಅಧಿಕಾರಿಗಳು, ನನ್ನ ಹಿರಿಯ ಅಧಿಕಾರಿಗಳನ್ನು ಹೇಳ್ತಾ ಇಲ್ಲ, ಆದರೆ ಅದಕ್ಕಿಂತ ಹಿರಿಯ ಅಧಿಕಾರಿಗಳು ಎಲ್ಲರೂ ಪೇಮೆಂಟ್ ಕೋಟಾದಲ್ಲೇ ಬಂದವರು, ಸರ್ವಿಸ್ ಕೋಟಾದಲ್ಲಿ ಬಂದಿಲ್ಲ. ಎಲ್ಲರೂ ಅಲ್ಲಿ ದುಡ್ಡು ಕೊಟ್ಟೆ ಬಂದಿರೋದು DG ಆಫೀಸ್ ಅಲ್ಲಿ. ಇದೇ ಪ್ಲೇಸ್ ಬೇಕು ನಂಗೆ, ಇದೇ ಪ್ಲೇಸ್ ಬೇಕು ಅಂತ ಹೇಳಿ ಇನ್ಸ್ಪೆಕ್ಟರ್ ಆಗಬೇಕು, ಇಲ್ಲೇ ಎಸ್ಐ ಆಗಬೇಕು. ಅದಕ್ಕೆ ಇವರು ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಮಾಡಿರೋದು. ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಇರೋದು, ಅದಕ್ಕೆ 3 ಮಂದಿ ಬಕಾಸುರನ ಅಂತ ಅಧಿಕಾರಿಯನ್ನು ಕೂರಿಸಿರೋದು, ಇದಕ್ಕೆ ಎಲ್ಲವೂ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ನಿಂದಲೇ ತೀರ್ಮಾನ ಆಗಿ ಬರೋದು. ಬಂದರ್ ಪೊಲೀಸ್ ಸ್ಟೇಷನ್ಗೆ ಇಷ್ಟು, ಪಾಂಡೇಶ್ವರಕ್ಕೆ ಇಷ್ಟು, ಕದ್ರಿಗೆ ಇಷ್ಟು, ಬರ್ಕೆಗೆ ಇಷ್ಟು, ಉರುವಕ್ಕೆ ಇಷ್ಟು ಅಂತ ಫಿಕ್ಸ್ ಆಗಿಯೇ ಬಂದಿರೋದು. ಇಲ್ಲಿ ಯಾರು ಸರ್ವಿಸ್ ಕ್ಯಾಟ್ರಲ್ಲಿ ಬರಲಿಲ್ಲ, ಒಳ್ಳೆ ಆಫೀಸರ್ಪ್ಪ ಅವ್ನು ಬಂದರಿಗೆ, ಅವ್ನು ಬೇಕು ಅಂತೇಳಿ ಯಾರು ತಂದು ಹಾಕಿಲ್ಲ. ಹಾಂ, ಇಷ್ಟು ಕೊಟ್ಟಿದ್ದಾನಪ್ಪ ಬಂದರ್ ಇರಲಿ ಅವನಿಗೆ ಅಂತ ಹೇಳಿದ್ದು. ಅದರಿಂದ ಎಲ್ಲವೂ ಪೇಮೆಂಟ್ ಕೋಟದಲ್ಲೇ ಬಂದವರದು, ಇವರು ಸರ್ವಿಸ್ ಕೋಟದಲ್ಲಿ ಬಂದವರಲ್ಲ. ಈಗ ಬಂಟ್ವಾಳಕ್ಕೆ ಮೊನ್ನೆ ಬಂದ್ರಲ್ಲ ರವೀಶ್,
ಅಂದ್ರೆ ನನ್ನ ಮೊದಲು ಬಂಡವಾಳ ಸರ್ವಿಸ್ ಮಾಡಿದವರಲ್ವಾ? ಅದೌದು. ಅದಕ್ಕಿಂತ ಮೊದಲು ಅಲ್ಲೇ ಸರ್ವಿಸ್ ಮಾಡಿದಾರಲ್ವಾ? ಅಲ್ಲಿ ಬಿ ಕೆ ಮಂಜೆ ಅಲ್ಲಿ ಪಿ ಸಿ ಆಗಿ ಹೆಡ್ ಕಾನ್ಸ್ಟೇಬಲ್ ಆಗಿ ಸಬ್ ಇನ್ಸ್ಪೆಕ್ಟರ್ ಆಗಿ ಎಲ್ಲ ಕೆಲಸ ಮಾಡಿದ್ರು. ಪ್ರತಿ ಗ್ರಾಮದ ಹಳ್ಳಿಗೂ ಗೊತ್ತಿತ್ತು. ಹಾಗಾದ್ರೆ ಮಂಜನವ್ರಿಗೆ ಗೊತ್ತಿರಲಿಲ್ಲ ಬಿ ಕೆ ಮಂಜನವರಿಗೆ? ಅದೇ ಬಂಟ್ವಾಳ ಪೊಲೀಸ್ ಸ್ಟೇಷನ್ ಅಲ್ಲಿ ಪಿ ಸಿ ಆಗಿದ್ದವರು ಒಂದು ಕಾಲದಲ್ಲಿ, ಹೆಡ್ ಕಾನ್ಸ್ಟೇಬಲ್ ಆಗಿ ವಿಟ್ಲದಲ್ಲಿ ಇದ್ದವರಲ್ವಾ, ಅದನಂತರ ಡೈರೆಕ್ಟ್ ಸಬ್ ಇನ್ಸ್ಪೆಕ್ಟರ್ ಆದವರಲ್ವಾ? ದಕ್ಷಿಣ ಕನ್ನಡದ ಮೂಲೆ ಗೊತ್ತಿರಲ್ವಾ? ಅಲ್ಲಿ ಸೂಕ್ಷ್ಮತೆ ಅರ್ಥ ಆಗಿಲ್ವಾ? ಯಾರು ಹೇಗೆಂತ ಗೊತ್ತಿಲ್ವಾ? ಹೇಗೆ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೃಷ್ಣಮಣಿಯಾನಿ ಅಂತ ಒಬ್ಬ ರ್ಯಾಂಕ್ ಫಾರ್ಮೋಟಿವ್ ಸಬ್ ಇನ್ಸ್ಪೆಕ್ಟರ್ 2 ವರ್ಷ 8 ತಿಂಗಳು, ಕೃಷ್ಣನಾಯರ್ ಅಂತ ಹೇಳಿ ರ್ಯಾಂಕ್ ಫಾರ್ಮೋಟಿವ್ ಸಬ್ ಇನ್ಸ್ಪೆಕ್ಟರ್ 5 ವರ್ಷ 2 ತಿಂಗಳು ಯಾವುದೇ ಗೊಂದಲಗಳಿಲ್ಲದೆ ಸರ್ವಿಸ್ ಮಾಡ್ಲಿಕ್ಕೆ ಆಗ್ತದಂತಾದ್ರೆ ಡೈರೆಕ್ಟ್ ಸಬ್ ಇನ್ಸ್ಪೆಕ್ಟರ್ ಸರ್ವಿಸ್ ಮಾಡ್ಲಿಕ್ಕೆ ಸಂಕಟ? ನಿಜವಾಗಿಯೋ? ನಿಜವಾಗಿ ರ್ಯಾಂಕ್ ಫಾರ್ಮೋಟಿವ್ಸ್ಗೆ ಕೃಷ್ಣಮಣಿಯಾನಿಗೆ 2 ವರ್ಷ 8 ತಿಂಗಳು, ಕೃಷ್ಣನಾಯರಿಗೆ 5 ವರ್ಷ 2 ತಿಂಗಳು ಸರ್ವಿಸ್ ಮಾಡ್ಲಿಕ್ಕೆ ಆಗ್ತದಂತಾದ್ರೆ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಈ ಡೈರೆಕ್ಟ್ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಯಾಕೆ ಆಗುದಿಲ್ಲ? ಯಾಕಂದ್ರೆ ಅವರು ಸರ್ವಿಸ್ ಕೋಟದಲ್ಲಿ ಬಂದವರು, ಇವರು ಪೇಮೆಂಟ್ ಕೋಟದಲ್ಲಿ ಬಂದವರು. ಇಲ್ಲಿ ಸರ್ವಿಸ್ ಕೋಟಕ್ಕೆ ವ್ಯಾಲ್ಯೂ ಇಲ್ಲ, ಸರ್ವಿಸ್ ಕೋಟಕ್ಕೆ ವ್ಯಾಲ್ಯೂ ಇಲ್ಲ ಈ ಸರ್ಕಾರದಲ್ಲಿ. ಈ ಎಲ್ಲಾ ನಿಮ್ಮ ದುರಂತಗಳಿಗೆ ಕಾರಣವೇ ಇದು. ಇಲ್ಲಿ ಒಂದು ಕೇಸ್ ಆದ್ರೆ ಪೊಲೀಸರು ಲೆಕ್ಕ ಹಾಕುದು ಅಷ್ಟೇ, ನಂಗೆ ಎಷ್ಟು ಲಾಭ ಬರುತ್ತೆ ಅಂತ ಹೇಳಿ. ಎಸ್, ಈ ಲಾಭದ ಲೆಕ್ಕಾಚಾರದಲ್ಲಿ ಅಮಾಯಕರ ಬಲಿ ಆಗ್ತಾ ಇರೋದು. ನೀವು ಹೇಳಿದಂತ ಮಾತುಗಳನ್ನು ಒಪ್ಪಿಕೊಳ್ಳೋಣ. ಒಂದು ಕಡೆಯಲ್ಲಿ 144 ಸೆಕ್ಷನ್ ಇರುವಾಗ ಮರ್ಡರ್ ಆಗತ್ತೆ ಶರತ್ ಅವರದ್ದು, ಅದು ಸೆಕ್ಷನ್ ಇರುವ ಸಂದರ್ಭದಲ್ಲಿ ಮರ್ಡರ್ ಆಗಿರುವಂತ, ಅದು ಇಬ್ಬರೇ ಬಂದು ಮಾಡಿದ್ರು ಅಂತ ಹೇಳಿದ್ರು, ಅದಕ್ಕೆ ಇಬ್ಬರು ಬರ್ಬೋದಂತೆ. ಓಹೋ, ಮರ್ಡರ್ ಮಾಡಿದ್ರೆ ಇಬ್ರು ಬಂದು ಮಾಡಿದ್ರೆ ಅದು ನಡೀತದೆ. ಇವರು ಏನ್ ಮಾಡ್ತಾ ಇದ್ರು ಹಾಗಾದ್ರೆ ಬಿಗಿ ಬಂದೋಬಸ್ತು ಎಲ್ಲಿತ್ತು? ಬಂದೋಬಸ್ತು ಇವ್ರು ಹೇಳಿದ್ರಲ್ಲ ಬಿಗಿ ಬಂದೋಬಸ್ತು ಅನ್ನುವಂಥದ್ದು. ಇನ್ಸ್ಟೆಂಟ್ ಆಗಿ ವಿದಿನ್ 2 ನಿಮಿಷದಲ್ಲಿ ಪೊಲೀಸ್ ಕಂಟ್ರೋಲ್ ರೂಮ್, ಡಿಸ್ಟ್ರಿಕ್ಟ್ ಪೊಲೀಸ್ ಕಂಟ್ರೋಲ್ ರೂಮ್ಗೆ, ಅಲ್ಲಿ ಲೋಕಲ್ ಕಂಟ್ರೋಲ್ ರೂಮ್ಗೆ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದಾರೆ. ಆಯ್ತಾ, ಏನು ಇಲ್ಲಂದ್ರೆ ಅಲ್ಲಿಂದ ಅವ ಕಲ್ಲಡ್ಕ ಕಡೆಗೆ ಹೋಗಿದ್ರು, ವೈರ್ಲೆಸ್ ಅಲ್ಲಿ ಎಲ್ಲಿಗೂ ಹೇಳ್ಬೋದಿತ್ತ? ಎಲ್ ಮೆಲ್ಕರ್ ಅಲ್ಲಿ ಪೊಲೀಸ್ ಫೋರ್ಸ್ ಇತ್ತ? ಅಡ್ಡ ಹಾಕ್ಬೋದಿತ್ತ? ಸರಿ, ಇದು ಯಾವ್ದನ್ನು ಯೂಸ್ ಮಾಡಿಲ್ಲ, ಪೊಲೀಸರು ಸ್ಟೇಷನ್ ಇಂದ ಹೊರಟು ಸ್ಪಾಟಿಗೆ ಬಂದಾಗ ಅವನನ್ನು ಕೊಂಡೋಗಿ ತುಂಬೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಆಗಿದೆ. ಬೋಳಂಗಡಿ ಅವರು, ನಿಮ್ ಜೊತೆ ಮಾತಾಡ್ತೀನಿ, ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್, ಮತ ರಾಜಕಾರಣದಲ್ಲಿ ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಮತ್ತೆ ಬರ್ತೇನೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಮತ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ವಿ. ಯಾವ ರೀತಿಯಲ್ಲಿ ಒಂದು ಕಲ್ಲರ್ಕ ಆಗಿರ್ಬೋದು, ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಹೇಗೆ ಕೋಮುಗಲಭೆ ಸೃಷ್ಟಿಯಾಯಿತು, ಮತ್ತು ಏನೇನು ಕಾರಣ, ಯಾವ ವೈಫಲ್ಯತೆಯಿಂದ ಒಂದು ಈ ಒಂದು ಘಟನೆಗೆ ಕಾರಣ ಆಯಿತು, ಇದರಿಂದ ಲಾಭ ಹೇಗೆ ರಾಜಕಾರಣಿಗಳು ಪಡಿತಾ ಇದ್ದಾರೆ ಅನ್ನುವಂಥ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಎಸ್ ಮೋಹನ್ ಬೋಳಂಗಡಿ ಅವರು, ಈಗಾಗಲೇ ನಾವು ಪೊಲೀಸ್ ವೈಫಲ್ಯತೆ ಬಗ್ಗೆ ಮಾತಾಡ್ತಿದ್ವಿ ಒಂದು ಕಡೆಯಲ್ಲಿ, ಇದರಲ್ಲಿ ಅಸ್ತ್ರವಾಗಿದ್ದು ಬಲಿಯಾಗಿರುವಂಥದ್ದು ಅಮಾಯಕರು. ಹೌದು, ಖಂಡಿತ. ಯಾಕೆ ಇದು ಅರ್ಥ ಆಗ್ತಾ ಇಲ್ಲ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬುದ್ಧಿವಂತರು ಹೇಳಿ ನಮ್ಮನ್ನು ದಡ್ರು ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಒಂದು ಕಡೆಯಲ್ಲಿ, ಇದು ಯಾಕೆ ಅರ್ಥ ಆಗ್ತಿಲ್ಲ ಸಮಾಜಕ್ಕೆ? ಹಿಂದಿನಿಂದಲೂ ನೀವು ನೋಡಿ, ಯಾವಾಗ ಪೊಲೀಸ್ ಇಲಾಖೆಯ ಮೇಲೆ ರಾಜಕಾರಣಿಗಳ ಒತ್ತಡ ಬರ್ಲಿಕ್ಕೆ ಪ್ರಭಾವ ಬೀರುತ್ತಾರ, ಅಲ್ಲಿಗೆ ಕ್ಲೋಸ್ ಆಗಿದೆ. 1978 ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಂಎಲ್ಎಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಮಿನಿಟ್ ಪದ್ಧತಿಯನ್ನು ಬಂದರು. ನಿಮ್ಗೆ ಅಷ್ಟರಿಗೆ ಮಿನಿಟ್ ಪದ್ಧತಿ ಇರಲಿಲ್ಲ, ಮಿನಿಟ್ ಹಾಕುದಂತೆ. ಎಂ ಎಲ್ ಎಗಳ ಲೆಟರ್ ಬೇಕು ಒಬ್ಬ ಅಧಿಕಾರಿಯನ್ನು ಅವನ ಕ್ಷೇತ್ರಕ್ಕೆ ಹಾಕಬೇಕಾದ್ರೆ, ಅಲ್ಲಿವರೆಗೆ ಇರಲಿಲ್ಲ. ದೇವರಾಜ ಅರಸು ಅವರು ಇಂದಿರಾ ಗಾಂಧಿಯವರೊಂದಿಗೆ ಮನಸ್ಸಿಕೊಂಡು ಬೇರೆ ಗುಂಪು ಕಟ್ಟಿಕೊಂಡ ಸಂದರ್ಭದಲ್ಲಿ ಎಂ ಎಲ್ ಎಗಳು ಇನ್ನೇನು ಇಂದಿರಾ ಗಾಂಧಿಯವರ ಪಾಲಯಕ್ಕೆ ಹೋಗ್ಬೋದು ಅಂತಕ್ಕಂಥ ಕಾರಣಕ್ಕೆ ಅವರಿಗೊಂದು ಅವಕಾಶ ಕೊಡಲಿಕ್ಕೆ ಈ ಮಿನಿಟ್ ಪದ್ಧತಿಯನ್ನು ಜಾರಿಗೆ ತಂದವರು ದೇವರಾಜ ಅರಸು. ಆ ಮಿನಿಟ್ ಪದ್ಧತಿ ಇವತ್ತಿಗೂ ಇದೆ. ಒಬ್ಬ ಅಧಿಕಾರಿಯನ್ನು ಒಂದು ಪ್ಲೇಸಿಗೆ ಪೋಸ್ಟಿಂಗ್ ಮಾಡಬೇಕಾದ್ರೆ ಅವ ಹೋಗಿ ಅಲ್ಲಿನ ಎಂ ಎಲ್ ಎ ಹತ್ರ ಲೆಟರ್ ತರಲೇಬೇಕು, ಪರ್ಮಿಷನ್ ವಿತ್ ಲೆಟರ್. ಹಾಂ, ಅದು ಮಿನಿಟ್ ಅಂತ ಹೇಳ್ತಾರೆ ಅದಕ್ಕೆ. ಎಸ್, ಒಬ್ಬ ಅಧಿಕಾರಿಗೆ ಒಬ್ಬ ಎಂ ಎಲ್ ಎ ಹತ್ರ ಹೋಗಿ ಅವನು ಮಿನಿಟ್ ಹಾಕಿಸ್ಕೊಂಡ್ರೆ ಆ ಎಂ ಎಲ್ ಎ ಹೇಳಿದ್ರೆ ಕೇಳಲೇಬೇಕು. ಎಸ್, ಅನಿವಾರ್ಯ. ನನ್ನ ಕ್ಷೇತ್ರಕ್ಕೆ ಈತ ಒಂದು ಆಫೀಸರ್ ಆಗಿ ಬರ್ಬೋದು ಬರ್ಬೋದು ಅವನು ಅಂತ ಹೇಳಿ ಅವ್ ಬಂದವನು ಏನ್ ಮಾಡ್ತಾನೆ, ಸುರಿಗೆ ಮಾಡ್ತಾನೆ. ಈ ಸುನೀಲ್ ಕುಮಾರ್ ಕಾರ್ಕಳ ಎಂ ಎಲ್ ಎ, ಸುರಿಗೆ ಎಂ ಎಲ್ ಎ ಆದಾಗ
ಫಸ್ಟಿಗೆ ಎಮ್ ಎಲ್ ಎ ಆದಾಗ ಕಾಂಗ್ರೆಸ್ ಅನ್ನು ಅಲ್ಲಿ ಮೆಟ್ಟಿಸಿ ಎಮ್ ಎಲ್ ಎ ಆದಾಗ ಎಲ್ಲ ಅಧಿಕಾರಿಗಳನ್ನು ಕರೆದು ಒಂದು ಮೀಟಿಂಗ್ ಮಾಡಿದ ಸುರಿಗೆ. ಎಲ್ಲರೂ ವಿ ಎಯಿಂದ ಹಿಡಿದು ತಹಶೀಲ್ದಾರ್ವರೆಗೆ ಎಲ್ಲರೂ ಬಂದಿದ್ರು, ಪೊಲೀಸ್ ಅಧಿಕಾರಿಗಳು ಬಂದಿದ್ರು, ಎಲ್ಲರೂ ಒಂದು ಹೂವಿನ ಬುಕ್ಕೆ ಕೇಳ ಇಟ್ಕೊಂಡು ಬಂದಿದ್ರು. ಹೊಸ ಎಮ್ ಎಲ್ ಎ ಯಂಗ್ಸ್ಟರ್ ಅವನು ಎಲ್ಲ ಹೇಳಿದ, ಎಲ್ಲ ಹೂವಿನ ಬುಕ್ಕೆ ಎಲ್ಲ ತಂದಿದ್ದೀರ, ಅದು ನಿಮ್ಮಲ್ಲೇ ಇಟ್ಕೊಳ್ಳಿ, ನಾನು ನಿಮ್ಮನ್ನು ಅದಕ್ಕೆ ಬೇಕಾಗಿ ಕರೆದದಲ್ಲ. ಒಂದನೇದು ಎಲ್ಲ ಅಧಿಕಾರಿಗಳ ಪರಿಚಯ ನನಗಿರಬೇಕು, ನನ್ನ ಪರಿಚಯ ನಿಮಗಿರಬೇಕು, ನಿಮ್ಮ ಪರಿಚಯ ನನಗಿರಬೇಕು, ನನ್ನ ಪರಿಚಯ ನಿಮಗಿರಬೇಕು. ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಒತ್ತಡ ಇರೋದಿಲ್ಲ. ಆದರೆ ನೀವು ಜನಸಾಮಾನ್ಯರ ಯಾವುದೇ ಕೆಲಸಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಮಾಡಿಕೊಡುವಂಥ ಜವಾಬ್ದಾರಿ ನಿಮ್ಮದು, ಅದು ನಿಮ್ಮ ಕೆಲಸವೂ ಹೌದು, ನಿಮಗೆ ಅದಕ್ಕೆ ಸಂಬಳ ಕೊಡ್ತದೆ ಸರ್ಕಾರ. ಅಂಥ ದೂರುಗಳು ನನ್ನೊಟ್ಟಿಗೆ ನನ್ನ ಅಲ್ಲಿಗೆ ಬಂದರೆ ನಾನು ನಿಮಗಿಂತ ಕೆಟ್ಟವರಾಗಬೇಕಾಗುತ್ತೆ, ಎಚ್ಚರಿಕೆ. ಅಲ್ಲ, ಇಂಥ ರಾಜಕಾರಣಿಗಳು ನನ್ನೊಟ್ಟಿಗೆ ಕೆಲಸ ಮಾಡಲಿಕ್ಕೆ ನಿಮಗೆ ಆಗದೇ ಇದ್ರೆ ನೀವು ಕೇಳಿದ ಪ್ಲೇಸಿಗೆ ವರ್ಗಾವಣೆ ಮಾಡಿಸಿಕೊಂಡು ಹೋಗಿ. ಇದು ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಹೇಳಿದ ಮಾತು. ಸ್ಟೂಡೆಂಟ್ ಟರ್ಮಲ್ಲಿ ಅದೇ ರೀತಿ ಇತ್ತು, ಅದೇ ರೀತಿ ಕೆಲಸ ಮಾಡಿದ್ದಾರೆ, ಯಾವುದೇ ಇದಿರಲಿಲ್ಲ. ಕಾರ್ಕಳ ಸಾಧಾರಣ ವೀರಪ್ಪ ಮೊಯ್ಲಿಯವರು ಸಿ ಎಂ ಆಗಿದ್ರು, ಅಷ್ಟು ಅಭಿವೃದ್ಧಿ ಆಗಿರಲಿಲ್ಲ, ಅದರ ನಂತರವೇ ಅಭಿವೃದ್ಧಿ ಆಗಿರೋದು. ಹಾಗೆ ಅಂತ ಎಮ್ ಎಲ್ ಎಗಳು ಇಲ್ಲಿ ಈಗ ಯಾರಿದ್ದಾರೆ? ಹಣ ಮಾಡುವ ಉದ್ದೇಶ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅಲ್ಲ, ಇಲ್ಲಿ ಸುರತ್ಕಲ್ ಕೇಳಿ, ನಾವು ನೋಡ್ತಾ ಇದ್ರೆ ಒಟ್ಟಿಗೆ ಇರ್ತಾರೆ ಬಂಟ್ವಾಳ ಮಾತ್ರ, ನಾವು ತೋರಿಸುವಂತ ವ್ಯವಸ್ಥೆಗಳು ಎಲ್ಲರೂ ಒಟ್ಟಿಗೆ ಇರ್ತಾರೆ, ಯಾರು ಬೇರೆ ಬೇರೆ ಇಲ್ಲ. ಅವರವರ ರಾಜಕಾರಣಿಗಳ ಅವರವರ ಬೇಳೆಯನ್ನು ಬೇಯಿಸಿಕೊಳ್ಳಿಕ್ಕೆ ನೀವು ಅವರು ಯಾರ ಮನೆಯ ಒಲೆಯನ್ನಾದರೂ ತೂತು ಮಾಡ್ತಾರೆ. ಇದೀಗ ಮಾಡಿದಂಥದ್ದು ಅದೇ ಅದೇ ಮಾಡಿದ್ದು. ಈಗ ಇದರಲ್ಲಿ ಬೇಳೆ ಬೇಯಿಸಿಕೊಂಡುಕೊಳ್ಳುವಂಥದ್ದು ಬಿಜೆಪಿ ಅನ್ನುವಂಥ ಬಿಜೆಪಿ. ಆದ್ರೆ ಕಾಂಗ್ರೆಸ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇದು? ಅದಕ್ಕೆ ಹಿಂದೆ ಅರ್ಥ ಆಗಿಲ್ಲ, ಮುಂದೆ ಅರ್ಥ ಆಗುದಿಲ್ಲ. ಯಾವಾಗ ಅರ್ಥ ಆಗುತ್ತೆ ಅವ್ರಿಗೆ? ಅರ್ಥ ಆಗುದು ಅವ್ರು ಸೋತು ಮನೆಯಲ್ಲಿ ಗೊತ್ತಾಗ. ಈಗ ರಮಾನಾಥ ರೈ ಅವರು ಒಂದು ಟರ್ಮ್ ಅಲ್ಲಿ ಸೋತಿದ್ದಾರೆ ಗೊತ್ತಾ? ಎಸ್, ಒಂದು ಟರ್ಮ್ ಅಲ್ಲಿ ಸೋತಿದ್ದಾರೆ. ಆ ಸೋತ ಸಂದರ್ಭದಲ್ಲಿ ರಮಾನಾಥ ರೈಗೆ ಅರ್ಥ ಆಗಿತ್ತು. ಈಗ ಮರ್ತೋಗಿದೆ, ಅದೆಲ್ಲ ಪುನಃ ಮರ್ತೋಗಿದೆ. ಎಸ್, ಅದನ್ನ ನೆನಪಿಸಬೇಕಾಗಿದೆ. ಹಾಗಾದ್ರೆ ಪ್ರಶ್ನೆ ಇರೋದು ಇಷ್ಟೇ, ಸೋತ ಸಂದರ್ಭದಲ್ಲಿ ರಮಾನಾಥ ರೈ ಅವರು ಯಾವ ರೀತಿ ಇದ್ರು, ಅದರ ನಂತರ ನಂತರದ ಎಲೆಕ್ಷನ್ ಅವರು ಯಾವ ರೀತಿ ಕಾರ್ಯಗಳನ್ನು ನೋಡ್ತಾ ಇದ್ರೆ ನೋಡಿ, ವಲಯದಲ್ಲಿ ಬಹಳಷ್ಟು ಪ್ರಗತಿ ಕಾರ್ಯಗಳಾಗಿದೆ. ಒಂದು ಕಡೆಯಲ್ಲಿ ನೋಡಿ, ಪ್ರಗತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲಿ ರಮಾನಾಥ ರೈ ಅವರನ್ನು ಮೀರಿಸುವವರು ಮತ್ತೊಬ್ಬ ಇಲ್ಲ ರಾಜಕಾರಣಿ. ನಿಜವಾಗಿಯೂ ಅದರಲ್ಲಿ ಎರಡು ಮಾತಿಲ್ಲ, ಅವರಿಗೆ ಜಾತಿ ಮತ ಭೇದ ಇಲ್ಲ, ಎಲ್ಲರೊಂದಿಗೆ ಸ್ಪಂದಿಸ್ತಾರೆ, ಎಲ್ಲರ ನೋವಿಗೂ ಸ್ಪಂದಿಸ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಅಭಿವೃದ್ಧಿ ಕಾರ್ಯಗಳ ಬಂಟ್ವಾಳ ಕ್ಷೇತ್ರದಷ್ಟು ಕೆಲಸಗಾರಿಗಳು ಬಾರಿ ಯಾವ ಕ್ಷೇತ್ರದಲ್ಲೂ ಆಗಲಿಲ್ಲ. ನಿಜವಾಗಿ ಆಯ್ತಾ? ಅದೇ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಇರ್ಬೋದು, ಅದಿರ್ಬೋದು ಇದಿರ್ಬೋದು, ಯಾವುದೇ ಇರ್ಬೋದು, ಅವರ ಪ್ರತಿ ಮನೆಗೆ ಸ್ಪಂದಿಸಿದಂಥ ಏಕೈಕ ರಾಜಕಾರಣಿ, ಪ್ರತಿ ಮನೆಗೆ ಸ್ಪಂದಿಸಿದಂಥ ರಾಜಕಾರಣಿ. ಅಂತ ಇವರನ್ನ ಅಡ್ಡದಾರಿಗೆ ಹಿಡಿಯುವಂತ ಎಳೆಯುವಂತ ಒಂದು ವರ್ಗ ಬೇರೆ ಇದೆ. ರೈಯೋರ್ಟ್ ಸುತ್ತುತ್ತಿರುವ ಅಷ್ಟವಕ್ರಗಳಿವೆ, ಅವರು ದಾರಿ ತಪ್ಪಿಸ್ತಾ ಇದ್ರೆ ಅವರು ಇವರ ದಾರಿ ತಪ್ಪಿಸುವ, ಅಲ್ಲಿ ಅಧಿಕಾರಿಗಳ ದಾರಿ ತಪ್ಪಿಸುವುದು. ನಿಜವಾಗ್ಯೋ? ಹಾಗಾದ್ರೆ ಇವರಿಗೆ ಅದು ಇವರ ಮನಸ್ಸಿಗೆ ಬರುವುದಿಲ್ಲ, ಇವರಿಗೆ ಗೊತ್ತೇ ಇರುವುದಿಲ್ಲ, ಗೊತ್ತೇ ಇರುವುದಿಲ್ಲ. ತನ್ನಿಂತಾನೆ ಏನಾಯ್ತು, ರೈ ಅವರ ಪ್ರಭಾವಲಯದ ಸುತ್ತ ಒಂದು ವಿಷವರ್ತಲ ಸೃಷ್ಟಿ ಆಯ್ತು. ಆ ವಿಷವರ್ತಲದಿಂದಾಗಿ ಇಂತೆಲ್ಲ ಸಮಸ್ಯೆಗಳಾಗಿರೋದು. ಏನಿಲ್ಲ, ಕರ್ನಾಟಕ ಪ್ರಭಾವ ಭಟ್ರಿಗೆ ರುಕ್ಮಾಯ್ ಇದು ರಮಾನಾಥ ರೈ ಅವರಿಗೂ ಸಂಬಂಧನೇನು? ಏನು ಪ್ರಭಾಕರ ಭಟ್ರು ಒಂದು ಓಟಿಗೆ ನಿಲ್ತಾರಾ? ಇವರೆಲ್ಲಿರೋದು ಇವರೆಲ್ಲಿರೋದು ಆಯ್ತಾ? ಅವರೇನು ಅವರ ಪಕ್ಷಕ್ಕೆ ಪರವಾಗಿ ಕೆಲಸ ಮಾಡ್ಬೋದು, ಇವರ ಪಕ್ಷದ ಪರವಾಗಿ ಇವರು ಕೆಲಸ ಮಾಡ್ಬೋದು. ಅದು ಬಿಟ್ಟರೆ ಅವರೇನು ಎದುರು ಬದಲಾಗಿ ಓಟಿಗೆ ನಿಂತುಕೊಳ್ಳುವಂಥ ಜಯಮಂದ ಅವರು ನೋಡಿ, ಕಳೆದ ಚುನಾವಣೆ ಸಂದರ್ಭದಲ್ಲಿ ರಾಜೇಶ್ ನಾಯ್ಕ ಗೋಳೆಪಾಡಿ ಅವರು ಅಲ್ಲಿ ಕ್ಯಾಂಡಿಡೇಟು. ರಾಮಾಂತರ ಭಾಷಣದಲ್ಲಿ ಸ್ಪಷ್ಟ ಹೇಳಿದರು, ನನಗೆ ರಾಜೇಶ್ ನಾಯ್ಕ ಗೋಳೆಪಾಡಿ ಎದುರಾಳಿ ಅಲ್ಲ, ನನಗೆ ಕರ್ನಾಟಕ ಪ್ರಭಾಕರ ಭಟ್ ಎದುರಾಳಿ ಅಂತ ಹೇಳಿದರು. ಆಯ್ತಾ? ಕಾರಣ ಏನು? ಕಲ್ಲಡ್ಕ ಪ್ರಭಾಕರ ಭಟ್ ಅಂದರೆ ಮುಸ್ಲಿಮರಿಗೆ ಒಂದು ರೀತಿಯ ಭಯ ಇದೆ, ಅವರು ಆರ್ ಎಸ್ ಎಸ್ ಲೀಡರ್. ಈ ಹಿಂದೆ ಇಸ್ಮಾಯಿಲ್ ಕೊಲೆ ಪ್ರಕರಣದ ಸಂದರ್ಭದಲ್ಲಿ ಅವರ ಭಾವಂದಿರ ಹೆಸರೆಲ್ಲ ಬಂದಿತ್ತು. ಮೊನ್ನೆ ಅವರು ಹೇಳಿದರು ಇಸ್ಮಾಯಿಲ್ ಕೊಲೆ ಪ್ರಕರಣದಲ್ಲಿ ಇವರು ಆರೋಪಿ, ಇವರು ಆರೋಪಿ ಅಲ್ಲ, ಕ್ಲಾರಿಫಿಕೇಶನ್. ಅವರ ಭಾವಂದಿರು ಅದರಲ್ಲಿ ಆರೋಪಿ. ಇವರಾಗ ಮೀಸದಲ್ಲಿ ಒಳಗಿದ್ರು, ಇವರು ಮೀಸದಲ್ಲಿ ಒಳಗೆ ಹೋದ ಮೇಲೆ ಇಸ್ಮಾಯಿಲ್ ಮರ್ಡರ್ ಆಗಿರೋದು, ಇವರು ಆಸ್ಟ್ ಆಗಿ ಎರಡು ವಾರದ ನಂತರ ಅವರ ಮರ್ಡರ್ ಆಗಿರೋದು ಅದು. ಆಯ್ತಾ? ಹೇಳಿದರು ಯಾಕೆ ಮುಸ್ಲಿಮರ ಮತಗಳನ್ನು ಕ್ರೋಢೀಕರಿಸಲಿಕ್ಕೆ, ಹಾಗಂತೇಳಿ ಖಾಲಿ ಮುಸ್ಲಿಮರ ಮತಗಳಿಂದ
ರಾಮದ್ರಾಯರು ಗೆದ್ದಿದ್ದಾರ? ಇಲ್ಲ ಇಲ್ಲ. ಹಿಂದೂಗಳಲ್ಲಿ ಬಹಳಷ್ಟು ಇವರು ವಿರುದ್ಧವಾಗಿದ್ದವರು ಸ್ವಲ್ಪ ಪರಿವಾರ ಬಂಟ್ರಿ. ರಾಜೇಶ್ ನಾಯ್ಕು ಎಸ್ ಬಂಟರ್ನಲ್ಲಿ ಪರಿವಾರ ಬಂಟರು ಅವರು. ಹೌದು. ಆದ್ರೆ ಬಂಟರು ಇವರೊಟ್ಟಿಗೆ ನಿಂತರು, ಬಿಲ್ ಅವರು ಅರ್ಧ ಇವರೊಟ್ಟಿಗೆ ನಿಂತರು, ಕುಂಬಾರರು ನಿಂತರು, ಮತ್ತೊಬ್ಬರು ನಿಂತರು, ಕಟ್ಟ ಭಾರತೀಯ ಆರ್ ಎಸ್ ಎಸ್ ಆ ಕ್ಯಾಡರ್ನಿಂದ ಬಂದವರು ಆಚೆ ನಿಂತ್ಕೊಂಡ್ರು. ಅದರಿಂದಾಗಿ ಅವರು ಅಷ್ಟು ಬೃಹತ್ ಅಂತರದ ಮತದಿಂದ ಗೆಲ್ಬೇಕಾಯ್ತು, ಗೆದ್ರು. ರಾಮದ್ರಾಯರು ಚಿಲ್ಲರೆ ಮತಗಳ ಅಂತರದಿಂದ ಗೆಲ್ಲಿಲ್ಲ, ಆಯ್ತಾ? ಅದಾಗಿ ಕೆಲವೇ ತಿಂಗಳಲ್ಲಿ ಬಂದಂತ ಲೋಕಸಭಾ ಚುನಾವಣೆ ಏನಾಯ್ತು? ಇವರ ಕ್ಷೇತ್ರದಲ್ಲಿ ಎಷ್ಟು ಸಾವಿರ ಓಟು ಪೋಲ್ ಆಗಿರುವಂತದ್ದು ನೋಡಿದ್ರೆ ಇದು ಬಿಜೆಪಿ ಲೀಡ್ ಬಂತು. ಹಾಗಾದ್ರೆ ಅದನ್ನ ಇವರು ಅರ್ಥ ಮಾಡ್ಕೊಳ್ಳಿಕ್ಕಿಂತ ಬೇಕ ನಿಜವಾಗ್ಯೋ. ಆವಾಗಲೇ ಅವರು ನಳಿನ್ಕುಮಾರ್ ಕಟೀಲ್ಗೆ ಬಿಜೆಪಿ ಮುಸ್ಲಿಮರ ಮತ ಹಾಕಿಲ್ಲಲ್ಲ, ಕ್ರಿಶ್ಚಿಯನ್ರು ಮತ ಹಾಕಿಲ್ಲ, ಹಿಂದೂಗಳು ಮಾತ್ರ ಮತ ಹಾಕಿದಂತ ಇಟ್ಕೊಂಡ್ರು. 23,000 ಓಟು ಇವರು ತೆಗೆದದ್ದು ಅವರಿಗೆ ಹೇಗೆ ಹೋಯ್ತು? ಆ 23,000 ಓಟು ರಾಮದ್ರಾಯರಿಗೆ ಬಂದದ್ದು ಹಿಂದೂಗಳದೇ ಅಲ್ವಾ? ನಳಿನ್ಕುಮಾರ್ ತೆಗೆದದ್ದು ಪೂಜಾರಿ ಅವರ ಎದುರಿಗೆ, ಹೌದಾ ಅಲ್ವಾ? ಈ ಮತ ಲೆಕ್ಕಾಚಾರವನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗಬೇಕು. ಅದು ಅವರಿಗೆ ಯಾಕೆ ಅರ್ಥ ಆಗುದಿಲ್ಲ ಅಂತ, ನನ್ನನ್ನು ಗೆಲ್ಲಿಸಿದ್ದು ಮುಸ್ಲಿಮರಲ್ಲ, ನನ್ನನ್ನು ಗೆಲ್ಲಿಸಿದ್ದು ನನ್ನ ಜಾತಿಯವರಲ್ಲ, ನನ್ನನ್ನು ಗೆಲ್ಲಿಸಿದ್ದು ನನ್ನ ಕ್ಷೇತ್ರದ ಮತದಾರರು. ಅದರಲ್ಲಿ ಜಾತಿ ಮತ ಭೇದ ಇಲ್ಲ ಅಂತ ಹೇಳಿ ಅರ್ಥ ಮಾಡಿಕೊಂಡ್ರೆ ಈ ಮತ ರಾಜಕಾರಣದ ದ್ವೇಷ ರಾಜಕಾರಣ ನಿಲ್ತದೆ. ನೀವು ಒಬ್ಬರನ್ನು ಓಲೈಸಿಗೆ ಬೇಕಾಗಿ 4 ಮಂದಿಯನ್ನು ವಿರೋಧ ಕಟ್ಟಿಕೊಂಡ್ರೆ ನಿಮ್ಗೆ ಒಬ್ಬರು ಕೈಗೊಟ್ರೆ ಒಟ್ಟು 5 ಮಂದಿ ಕೈಗೊಟ್ಟ ಹಾಗೆ. ಇದು ರಾಜಕೀಯದ ಸಣ್ಣ ತಂತ್ರ. ಅಮಾಯಕರ ಬಲಿ ಕೊಡುವಂತದ್ದು, ಈ ಅಮಾಯಕರನ್ನ ಬಲಿ ಕೊಡುವಂತ ಸಂದರ್ಭದಲ್ಲಿ ಅದನ್ನು ನಿಷ್ಪಕ್ಷಪಾತ ತನಿಖೆ, ಆರೋಪಿಗಳ ಬಂಧನದ ಮೇಲೆ ಒತ್ತಡ ಇದೆಲ್ಲ ಮಾಡ್ತಾ ಇದ್ರೆ ನೋಡಿ, ಅಲ್ಲಿ ಹರೀಶ್ ಪೂಜಾರಿ ಹತ್ಯೆ ಆಯ್ತು ಇಲ್ಲಿ ನಾವುರದಲ್ಲಿ. ರಾಮದ್ರಾಯರು ಬೆಳಗ್ಗೆಯಿಂದ ಸಂಜೆವರೆಗೆ ಆ ಪ್ರಕರಣವನ್ನ ಆ ಮನೆಯವರೊಟ್ಟಿಗೆ ನಿಂತರು. ಆಗ್ಲೂ ಇದ್ದದ್ದು ಏನು, ಅವನನ್ನು ಮುಸ್ಲಿಮರೇ ಕೊಂದಿದ್ದಾರೆ. ಆದರೂ ಆ ಅವರ ಕ್ಷೇತ್ರದ ಇಡೀ ಬೆಳಗಿಂದ ಸಂಜೆವರೆಗೆ ನಿಂತು ಅವರಿಗೆ ಪರಿಹಾರ ಕೊಡೋದಾಗ್ಲಿ ಅದು ಮರಣ ಇದು ಎಲ್ಲನೂ ವ್ಯವಸ್ಥೆ ಮಾಡಿದ್ರು. ಲಾಭ ಯಾರಿಗೆ ಆಯ್ತು? ಕಾಂಗ್ರೆಸ್ಸಿಗೆ ಆಯ್ತು. ಅದರಲ್ಲಿ ಯಾಕೆ ಗೊತ್ತಾ, ಅವರನ್ನು ಕೊಂದದ್ದು ಬಿಜೆಪಿ ಅವರು, ಸಂಘ ಪರಿವಾರದಲ್ಲಿ ಇದ್ದವರು. ಆವಾಗ ದೊಡ್ಡ ಗಲಾಟೆ ಆಗಿಲ್ಲ ಇಲ್ಲಿ? ದೊಡ್ಡ ಗಲಾಟೆ ಆಗ್ಲಿಲ್ಲ, ಸತ್ತವನು ಬಿಜೆಪಿ ಅವನೇ. ಮಿಸ್ಸಾಗಿ ಆಗಿರೋದು ಆಯ್ತಾ. ಆದ್ರೂ ಆ ಘಟನೆಯನ್ನು ಅವರು ನಿಭಾಯಿಸಿದ ರೀತಿ ಎಲ್ಲರಿಗೂ ಈ ಪ್ರಕರಣವನ್ನು ಎಲ್ಲರಿಗೂ ಪ್ರಶಂಸೆ. ನಾನು ಸಹ ಹೇಳಿದ್ದೇನೆ, ಒಬ್ಬ ರಾಜಕಾರಣಿಯಾಗಿ ರವಿ ಅವರು ತಗೊಂಡ ಆ ನಿರ್ಧಾರ ಸ್ಪಷ್ಟವಾಗಿದೆ ಬೇಕಿತ್ತು ಅಂತೇಳಿ. ಅದೇ ಮೂಡಬಿದ್ರೆ ಪ್ರಶಾಂತ್ ಪೂಜಾರಿ ಕೊಲೆ ಪ್ರಕರಣದಲ್ಲಿ ಅಭಯಚಂದ್ರ ತಗೊಂಡ ನಿರ್ಧಾರ ತಪ್ಪು, ಅವರು ಅದನ್ನು ಮುಂದಾಳತನ ತಗೊಳ್ಬೇಕಿತ್ತು. ಅಂತ ಎಡವಟ್ಟನ್ನು ಈಗ ರಮಾನಾಥರಯ್ಯವರು ಮಾಡಿದ್ರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಕದ್ದು ಮುಚ್ಚಿ ಅವರ ಮನೆಗೆ ಹೋಗಿದ್ದಾರೆ ಶರತ್ನ. ಎಸ್ 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 ಅದನ್ನ ರಾಜಾರೋಷವಾಗಿ ಮೊನ್ನೆ ಹೋಗಿ ಹೋಗಿ ಬೇಕಿತ್ತು. ಈ ಡಿಸ್ಟ್ರಿಕ್ಟ್ ಉಸ್ತುವಾರಿ ಮಿನಿಸ್ಟರ್ ಮಾತ್ರ ಅಲ್ಲ, ಆ ಕ್ಷೇತ್ರದ ಶಾಸಕರು ಸಹ ಜವಾಬ್ದಾರಿ ಇದೆ ಅವರಿಗೆ. ನನ್ನ ಕ್ಷೇತ್ರದ ಒಬ್ಬ ಅಮಾಯಕನ ಮೇಲೆ ಹೀಗೆ ಆಗಿದೆ, ಅದರ ಜವಾಬ್ದಾರಿ ನಾನು ಹೊರಬೇಕು ಅಂತ ಹೇಳಿ ಅವರೇ ಮುಂದೆ ನಿಂತಿದ್ರೆ ಭಾರತೀಯ ಜನತಾ ಪಕ್ಷ ಸಂಘ ಪರಿವಾರದವರು ಅಷ್ಟು ದೊಡ್ಡ ಪ್ರೊಸೆಷನ್ ಮಾಡೋದು ಅವಶ್ಯಕತೆ ಇರಲಿಲ್ಲ. ನಾಳೆ ರಾಜಕೀಯವಾಗಿ ನಾಡ್ದು ಚುನಾವಣೆ ಬಂದಾಗ ಇದೆಲ್ಲ ಔಟ್ ಆಗುತ್ತೆ. ಇದೆಲ್ಲವೂ ಲೆಕ್ಕ, ಯಾರು ಎಲ್ಲ ಸತ್ತು ಹೋಗಿದ್ರೆ ಅವರ ಫೋಟೋಸ್ ಎಲ್ಲ ರಾಜರಾಜಿಸುತ್ತದೆ ನಾಡ್ದು ಖಂಡಿತ. ಇದೆಲ್ಲವೂ ಲೆಕ್ಕ. ಹಾಗಾದ್ರೆ ಹರೀಶ್ ಪೂಜಾರಿ ಅವರದು ನಾಡ್ದು ಫೋಟೋ ಬರ್ಬೋದು? ಅದ್ರಲ್ಲಿ ಬರ್ತದೆ. ಯಾವ ರೀತಿಯಲ್ಲಿ ಹಾಕ್ತಾರೆ ಬಿಜೆಪಿ ಅವರು? ಕಾಂಗ್ರೆಸ್ ಅವರು ಬಳಸ್ಕೋಬೇಕು ಎಲ್ಲಾದ್ರೂ ಒಂದ ಕಾಂಗ್ರೆಸ್ ಅವರು ಬಳಸ್ಕೊಳ್ಳೋದು. ಕಾಂಗ್ರೆಸ್ ಅವರು ಬಳಸ್ಕೊಳ್ಳೋದಿಲ್ಲ, ಅವ್ರಿಗೆ ಅಷ್ಟು ಬುದ್ಧಿ ಇಲ್ಲ. ಬಿಜೆಪಿ ಅವರು ಅದನ್ನು ಬಳಸ್ಕೊಳ್ಳಿಕ್ಕೆ ಗೊತ್ತಿದೆ ಅವರಿಗೆ. ರಾಜಕೀಯವಾಗಿ ಒಂದನ್ನು ಹೇಗೆ ಬೆಳೆಸ್ಕೊಳ್ಬೇಕಂತ ಬಿಜೆಪಿ ಅವರಿಗೆ ಸರಿಯಾಗಿ ಗೊತ್ತಿದೆ. ರೀತಿಯಲ್ಲಿ ಬಿಜೆಪಿ ಸಾವಿನ ಮನೆಯಲ್ಲೂ ರಾಜಕೀಯ ಮಾಡುವಂತದ್ದು ಬಿಜೆಪಿ ಆ ಚಾಳಿ ಅನ್ನುವಂಥದ್ದು ಅದು ಹಿಂದಿನಿಂದಲೂ ಬಂದದ್ದು. ನೋಡಿ, ಕಾಂಗ್ರೆಸ್ ಅವರು ಮಾಡಲಿಲ್ಲ ಅಂತ ಕೇಳ್ತಾರೆ ಅವರು. ಇಂದಿರಾ ಗಾಂಧಿ ಸಾವಿನಲ್ಲಿ ಕಾಂಗ್ರೆಸ್ ಅವರು ಮಾಡಲಿಲ್ವಾ? ಎಷ್ಟು ಸಾವಿರ ಸಿಕ್ಕರ ವಾರಣವಮ ಆಗಿದೆ ಥ್ರೋಟ್ ಇಂಡಿಯಾದಲ್ಲಿ, ಮಾಡಿಲ್ವಾ? ಮಾಡಿದ್ದಾರೆ. ಮಾಡಲಿಲ್ಲ ಅಂತೇನಿಲ್ಲ, ಸಾವಿನ ಮನೆಯಲ್ಲಿ ರಾಜಕೀಯ ಎಲ್ಲರೂ ಮಾಡಿದ್ದಾರೆ, ಆಯ್ತಾ? ಇಂದಿರಾ ಗಾಂಧಿ ಸಾವು ಸಿಕ್ಕರ ವಿರುದ್ಧ ಹೋರಾಟ ಹೋಗಿ ಇಲ್ಲಿ ಏನಾಯ್ತು? ಇಲ್ಲಿ ಕೋಮುಗಲ್ಲೇ ಬೇಕು ತಿರುಗಲಿಲ್ವಾ? ತಿರುಗಿದೆ, ಆಯ್ತಾ? ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ನೀವು ಬೀಗ ತೆಗೆದು ಕೊಟ್ಟದ್ದು ಕಾಂಗ್ರೆಸ್ ಗೌರ್ಮೆಂಟು, ರಾಜೀವ್ ಗಾಂಧಿ ಗೌರ್ಮೆಂಟ್ ಬೀಗ ತೆಗೆದು ಕೊಟ್ಟದ್ದು ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ. ಅದನ್ನು ಹೋಗಿ
ಉಡಿ ಮಾಡ್ಲಿಕ್ಕೆ ಇವರಿದ್ರು. ಯಾಕೆ ಯಾರ್ದು ತಪ್ಪು ಹೇಳ್ತೀರಿ? ಕಾಂಗ್ರೆಸ್ ತಪ್ಪು ಹೇಳ್ತೀರಾ, ಬಿಜೆಪಿ ತಪ್ಪು ಹೇಳ್ತೀರಾ? ನೀವು ಹೋಗ್ಲಿಕ್ಕೆ ದಾರಿ ಮಾಡಿ ಕೊಟ್ಟ ಮೇಲೆ ಹೋದವ ಮಾಡಿದ ಅನಾಹುತಕ್ಕೆ ಯಾರು ಜವಾಬ್ದಾರಿ? ಮಾಡಿದವನೇ ಹೌದಾ ಅಲ್ವಾ? ಶಾಬಾನ ಪ್ರಕರಣದಲ್ಲಿ ಸಂವಿಧಾನ ತಿದ್ದುಪಡಿಗೆ ಹೋದ್ರಲ್ಲ, ಹೌದು, ಅಮಾಯಕ ಹೆಣ್ಣು ಮುಸ್ಲಿಂ ಹೆಣ್ಮಕ್ಕಳಿಗೆ ಲಾಭ ಸಿಗ್ತಾ ಇತ್ತು ಇಲ್ವಾ ಸುಪ್ರೀಂ ಕೋರ್ಟ್ ತೀರ್ಮಾನದಿಂದ? ಅದಕ್ಕೆ ಯಾಕೆ ಇವರು ಸಂವಿಧಾನ ತಿದ್ದುಪಡಿ ಮಾಡ್ಲಿಕ್ಕೆ ಹೋದ್ರು? ನೀವು ಅದನ್ನು ನೋಡ್ಕೊಳ್ಳಿ. ಕಾಂಗ್ರೆಸ್ನವರು ಎಲ್ಲೆಲ್ಲಿ ತಪ್ಪು ದಾರಿಯಲ್ಲಿ ಹಿಡಿದಿದ್ದಾರೆ ಅಲ್ಲೆಲ್ಲ ಬಿಜೆಪಿಗೆ ಅನುಕೂಲ ಆಗಿದೆ. ಇಲ್ಲಾಂದ್ರೆ 1985 ಲೋಕಸಭಾ ಚುನಾವಣೆಯಲ್ಲಿ ಎರಡೇ ಸೀಟ್ ಇದ್ದದ್ದು, ವಾಜಪೇಯಿ ಅಡ್ವಾಣಿ ಇಂಡಿಯನ್ ಎರಡೂ ಸೋತಿದ್ರು. ಅದರ ನಂತರ ಹೇಗೆ ಅಧಿಕಾರಕ್ಕೆ ಬಂತು? ತದ್ದೇ ದೋಷಗಳಲ್ಲಿ ಹೇಗೆ ಬೆಳ್ಕೊಂಡು ಬಂತು? ಆಯ್ತು, 1983 ಕರ್ನಾಟಕದಲ್ಲಿ 80 ಚುನಾವಣೆಯಲ್ಲಿ 18 ಸೀಟು ಬಂದಿತ್ತು. 85 ಮಧ್ಯಂತರ ಚುನಾವಣೆಯಲ್ಲಿ ಬಿಜೆಪಿ ಬಂದು ಎರಡೇ ಸೀಟು, ಒಂದು ವಸಂತ ಬಂಗಾರ ಬೆಳ್ತಂಗಡಿಯಿಂದ, ಶಿಕಾರಿಪುರದಿಂದ ಯಡಿಯೂರಪ್ಪ. ಅದರ ನಂತರ ಚುನಾವಣೆ 44 ಸೀಟ್ ಹೇಗೆ ಬಂತು? ಅದರ ನಂತರ ಚುನಾವಣೆ 110 ಹೇಗೆ ಬಂತು? ಪುನಃ ಈಗ 42 ಹೇಗೆ ಇಳಿಯಿತು? ಇದೆಲ್ಲವೂ ರಾಜಕೀಯ ಸಿದ್ಧಾಂತದ ಕ್ರಮಗಳು, ಎಲ್ಲ ರಾಜಕಾರಣಿಗಳು ಇದನ್ನು ಅರ್ಥಗೊಳ್ಬೇಕು. ಮೊದಲನಾಗಿಲ್ಲ, ಈಗನ ಈಗ ಬಂಡವಾಳ ಯಾವ ರೀತಿ ಮುಂದಿನ ಜನರ ಒಂದು ಜೀವನ ಸುವ್ಯವಸ್ಥೆಗೊಳ್ಬಹುದಾ ಅಥವಾ ಇನ್ನೂ ರಾಜಕೀಯ ದಾಳವಾಗಿ ನೋಡಿಕೊಳ್ತಾರಾ? ಈ ಸಿಚುವೇಶನ್ ಈಗ ಅಂಡರ್ ಕಂಟ್ರೋಲ್ ಇದೆ. ಈ ಸಿಚುವೇಶನ್ ಈಗ ಮುಂದುವರೆದ್ರೆ ಬಂಟ್ವಾಳ ಸಹಜವಾಗಿ ಬರ್ತದೆ. ಬಂಟ್ವಾಳದ ಜನತೆಗೆ ಹಿಂಸೆ ಬೇಡ. ಅಲ್ಲಿಯ ಜನತೆ ಹಿಂಸೆಯನ್ನು ಅನುಭವಿಸಿ ಆಗಿದೆ, ಅವರಿಗೆ ಅವರ ಲೆಕ್ಕಕ್ಕಿಂತ ಜಾಸ್ತಿ. ಸತತ ನಾಲ್ಕು ತಿಂಗಳ ಕರ್ಫ್ಯೂ ಇದ್ದ ಸಮಯ ಉಂಟು ಅಲ್ಲಿ ಕಲ್ಲಡ್ಕ ಪ್ರದೇಶದಲ್ಲಿ. ಒಂದು ವ್ಯಾನ್ ನಿಂತಿತ್ತು, ಅದು ಏನಾಗಿದೆ, ನಿಂತು ಚಲಿಸಲಾಗದ ಸ್ಥಿತಿಗೆ ಬಂದಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಬಂಟ್ವಾಳದಲ್ಲಿತ್ತು. ಆಯ್ತಾ, ಕರ್ನಾಟಕದಲ್ಲಿ ಪೊಲೀಸ್ ಔಟ್ ಪೋಸ್ಟ್ ಮಾಡಿ ಅಂತ ಹೇಳಿದೆವು, ಇವತ್ತಿನವರೆಗೂ ಮಾಡಲಿಲ್ಲ. ಅಂಥ ಸೂಕ್ಷ್ಮ ಪ್ರದೇಶ ಔಟ್ ಪೋಸ್ಟ್ ಮಾಡಿ ಅಂತ ಇವತ್ತಿನವರೆಗೂ ಮಾಡಿಲ್ಲ. ಆಯ್ತಾ, ಬೇಡಪ್ಪ ಆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆದರೂ ಅಲ್ಲಿ ಕಲ್ಲಡ್ಕಲ್ಲಿ ತೆರೀರಿ ಅಂತ ಹೇಳಿತು, ಮೆಲ್ಕಾರಲ್ಲಿ ತೆರೆದ್ರು. ಆಯ್ತಾ, ಬಂಟ್ವಾಳ ರೂರಲ್ ಪೊಲೀಸ್ ಸ್ಟೇಷನ್ ಬಂಟ್ವಾಳದಿಂದ ಬೇಡ, ನೀವು ಕಲ್ಲಡ್ಕಲ್ಲಿ ಮಾಡಿ ಅಂತ ಹೇಳಿದ್ವಿ, ಅದೂ ಮಾಡಲಿಲ್ಲ. ಮಾಡ್ಲಿಕ್ಕಾಗ್ಲಿಲ್ಲ. ಯಾಕಂದ್ರೆ ಕಲ್ಲಡ್ಕದಲ್ಲಿ ಇವರಿಗೆ ಶಾಂತಿ ಯಾರಿಗೂ ಬೇಡ, ಯಾರಿಗೂ ಬೇಡ, ಎಲ್ಲರೂ ಹೀಗೆ ಅಶಾಂತಿಯಲ್ಲಿ ಯಾವ ರೀತಿ ಕಲ್ಲಡ್ಕ ಏನು ದೊಡ್ಡ ಪೇಟೆ ಏನಲ್ಲ, ಚಿಕ್ಕಪೇಟೆ ಒಂದು 1/2 ಕಿಲೋಮೀಟರ್ ಉದ್ದ ಇರೋದು, ಹೆಚ್ಚ ಇದ್ರೆ ಒಂದು 150 ಅಂಗಡಿ ಇದೆ, ಅಷ್ಟು ಬಿಟ್ಟರೆ ಏನಿದೆ ಅಲ್ಲಿ? ಗ್ರಾಮಾಂತರ ಪ್ರದೇಶಗಳು ಜಾಸ್ತಿ. ಅಂತ ಒಂದು 150 ಮೀಟರ್ 1/2 ಕಿಲೋಮೀಟರ್ ದೂರ ಇರುವಂತ ಒಂದು ರೋಡನ್ನು ನಿಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಿದ್ರೆ ನೀವು ಯಾವ ಸೀಮೆಯ ಪೊಲೀಸ್ ವ್ಯವಸ್ಥೆ? ಎಸ್ ಬಹಳ ಬಳಂಗಡಿ ಅವರು, ಈಗಾಗಲೇ ನಾವು ನೋಡ್ತಾ ಇದ್ರೆ ಜನರ ಜೊತೆ ಸಂಪರ್ಕ ಆಗಿರ್ಬೋದು ಅಥವಾ ಪತ್ರಕರ್ತರಾಗಿ ಜನರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತಿರಬಹುದು? ನೀವು ಬಹಳಷ್ಟು ಅಲ್ಲಿ ಸಂಪರ್ಕದಲ್ಲಿ ಇದ್ದವರು, ನೀವು ಪ್ರತಿ ಪ್ಲೇಸ್ಗೆ ಹೋದವರು, ಈ ಜನಜೀವನ ಈಗಿನ ದಿನಗಳನ್ನು ನೋಡ್ತಾ ಇದ್ರೆ ತಮಗೆ ಹೇಗೆ ಅನಿಸ್ತದೆ, ಮುಂದಿನ ದಿನಗಳು ಹೇಗೆ ಬದುಕುವುದು? ದಕ್ಷಿಣ ಕನ್ನಡದಲ್ಲಿ ಪ್ರಗತಿ ಪ್ರಗತಿ ಅಂತ ಒಬ್ಬಿಡುವವರು ಒಂದು ಕಡೆಯಲ್ಲಿ, ಈಚೆ ಕಡೆಯಲ್ಲಿ ಹೀಗೆ ಮಾಡಿದರೆ ಪ್ರಗತಿ ಆಗುತ್ತಾ? ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಮಟ್ಟಿಗೆ ಇದೊಂದು ಶೈಕ್ಷಣಿಕ ಹಬ್ಬ. ಇಲ್ಲಿ ದೇಶದ ವಿವಿಧ ಮೂಲೆಗಳಿಂದ ಸಾವಿರಾರು ಮಂದಿ ಇಲ್ಲಿ ಕಲೀಲಿಕ್ಕೆ ಬರ್ತಾರೆ. ಎಸ್, ಇದು ಹಿಸ್ಟೋರಿಕಲ್ ಪ್ಲೇಸ್, ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡುಗೆ ಕೊಟ್ಟಂಥ ಜಿಲ್ಲೆ. ಅತ್ಯಂತ ಸುಭದ್ರವಾದ ಸಮುದ್ರ ತೀರ ಇದೆ, ಏರ್ಪೋರ್ಟ್ ಇದೆ, ಬಂದರ್ ಇದೆ, ನ್ಯಾಷನಲ್ ಹೈವೇ ಎರಡೆರಡು ಹೈವೇ ಆದು ಹೋಗುವಂಥ ಏಕೈಕ ಜಿಲ್ಲೆ, ಎರಡೆರಡು ಹೈವೇ ಆದು ಹೋಗುವಂಥ ಏಕೈಕ ಜಿಲ್ಲೆ ದಕ್ಷಿಣ ಕರ್ನಾಟಕದ್ದು. ಆಯ್ತಾ, ಅಂತಹ ಇದರಲ್ಲಿ ಹಿಂಸೆ ಯಾವತ್ತೂ ಒಳ್ಳೆಯದಲ್ಲ. ಈ ಹಿಂದೆ ಹಿಂಸೆ ಆಗಿದೆ, ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ. ಹಿಂಸೆಗೆ ಪ್ರಚೋದನೆ ಕೊಡುವವರು ಯಾವತ್ತೂ ಸುಲಭದಲ್ಲಿ ಕೈಗೆ ಸಿಕ್ಕುವುದಿಲ್ಲ, ಕೈಗೆ ಸಿಕ್ಕುವುದು ಅಮಾಯಕರು ಮಾತ್ರ. ಗೊತ್ತಿಲ್ಲದೆ ಬರುವವರು, ಗಲಾಟೆ ಆದಾಗ ಹೋಗಿ ಇಣುಕಿ ನೋಡುವವರು ಮಾತ್ರ ತೊಂದರೆಗೆ ಸಿಕ್ಕಾಕೊಳ್ಳೋದು. ಎಸ್, ಅಂತ ಆದ್ರಿಂದಾಗಿ ಇಂತಹ ಚಟುವಟಿಕೆಗಳಿಂದ ಜನರಿಗೆ ತಿಳುವಳಿಕೆ ಹೇಳಿ, ಮನೆ ಮಂದಿಗೆ ತಿಳುವಳಿಕೆ ಹೇಳಬೇಕು ಮನೆ ಮಂದಿಗೆ. ಆದಷ್ಟು ರಾತ್ರಿ ಸಂಚಾರ ಕಡಿಮೆ ಮಾಡಿ, ಆದಷ್ಟು ರಾತ್ರಿ ಸಂಚಾರ ಏನು ಸಾಧ್ಯ ಆಯ್ತಾ 9 ಗಂಟೆ ಒಳಗೆ ಮನೆಯೊಳಗೆ ಮುಟ್ಟಿ
ಅದ ನಂತರ ಅಗತ್ಯ ಇದ್ರೆ ಮಾತ್ರ ಹೋಗಿ. ಈಗ ನೈಟ್ ಕೆಲಸಕ್ಕೆ ಹೋಗುವವರು ಹೋಗ್ಲೇಬೇಕು ಅನಿವಾರ್ಯ. ಅದಲ್ಲ ಅನಗತ್ಯವಾಗಿ ನೀವು ರಸ್ತೆ ಬದಲಿ ತಿರುಗಾಡ್ಲಿಕ್ಕೆ ಹೋಗಬೇಡಿ. ಯಾರೋ ಒಬ್ಬ ಪ್ರೋವೋಕ್ ಮಾಡಿದಂತೇಳಿ ನೀವು ಗಾಳಿ ಸುದ್ದಿಯನ್ನು ನಂಬೇಡಿ. ಇಂಥ ಎಲ್ಲವನ್ನು ಸರಿಯಾಗಿ ಒಂದು ತಿಂಗಳ ಮಟ್ಟಿಗೆ ಇದು ಮಾಡಿದರೆ ಆ ಪ್ರದೇಶ ಮತ್ತು ಇಡೀ ಜಿಲ್ಲೆಯಲ್ಲಿ ಕಾಪಾಡಲಿಕ್ಕೆ ಸಾಧ್ಯ. ಪೊಲೀಸ್ ಅಧಿಕಾರಿಗಳು ಸಹ ಅಷ್ಟೇ, ಪ್ರತಿಯೊಂದು ಪ್ರಕರಣವನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ, ತಪ್ಪಿಯಾರ್ದಂತೇಳಿ ನೀವೇ ನಿರ್ಣಯಕ್ಕೆ ಬನ್ನಿ. ಆ ನಿರ್ಣಯವನ್ನು ಮತ್ತೊಬ್ಬನಿಗೆ ಕೊಡಬೇಡಿ. ಯಾರು ತಪ್ಪು ಮಾಡಿದ್ದಾನೆ ಎನ್ನುವುದನ್ನು ಮತ್ತೊಬ್ಬನಿಗೆ ಮೂರನೇ ವ್ಯಕ್ತಿಗೆ ಕೊಡಬೇಕು. ನೀವೇ ನಿರ್ಣಯಕ್ಕೆ ಬನ್ನಿ, ಇಂಥವನೇ ತಪ್ಪು ಮಾಡಿದ್ದಾನೆ ಅಂತೇಳಿ ಆಮೇಲೆ ಕ್ರಮ ಕೈಗೊಳ್ಳಿ. ಮತ್ತೊಬ್ಬ ಹೇಳಿದಂತೇಳಿ ಅಮಾಯಕನ ಮೇಲೆ ದೂರು ದಾಖಲಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಡಿ. ಒಂದು ವೇಳೆ ಅನಿವಾರ್ಯವಾಯಿತು ಅವನನ್ನು ಬಂಧಿಸಲಿಕ್ಕೆ ಹೋಗಬೇಡಿ, ಅವನಿಗೆ ತೊಂದರೆ ಮಾಡಬೇಡಿ. ಅವನ ಮನಸ್ಸಲ್ಲಿ ವ್ಯವಸ್ಥೆ ವಿರುದ್ಧ ಆಕ್ರೋಶ ಮೂಡದಾಗ ಎಚ್ಚರ ವಹಿಸಿ ಇಷ್ಟಿದ್ರೆ ಈ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಬಹುದು. ಎಸ್, ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ಬೋಳಂಗಡಿ ಅವರೇ, ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದ. ನಮಸ್ತೆ. ಎಸ್, ಇದಿಷ್ಟು ಈ ಹೊತ್ತಿನ ವಿಶೇಷ. ಯಾಕೆಂದ್ರೆ ಈಗಾಗಲೇ ನೋಡಿರ್ಬೋದು ದಕ್ಷಿಣ ಕನ್ನಡ ಯಾವ ರೀತಿಯಲ್ಲಿ ಒಂದು ಒಂದು ಗಲಾಟೆ ಆಗಿರ್ಬೋದು, ಪ್ರತಿದಿನ ಒಂದು ಮಾರಣ ಹೋಮಕ್ಕೆ ಬಲಿಯಾಗ್ತಿರುವಂತಹ ಯುವಕರಾಗಿರ್ಬೋದು, ಅಮಾಯಕರ ಬಲಿ ಆಗ್ತಾ ಇರುವಂತದ್ದಾಗಿರ್ಬೋದು, ಇದನ್ನೆಲ್ಲ ತಡೆಗಟ್ಟಬಹುದು ಅಥವಾ ಇದರ ಬಗ್ಗೆ ಸುವ್ಯವಸ್ಥಿತವಾಗಿ ಒಂದು ಹಂತದಲ್ಲಿ ತಲುಪಬಹುದು ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿದ್ರು ಇವತ್ತು ಬೋಳಂಗಡಿಯವರು. ಎಸ್, ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೀನಿ. ಸುದ್ದಿ, ಮಾಹಿತಿ, ಮನರಂಜನೆಗೆ ನೋಡ್ತಾ ಇರಿ ಸ್ಪಂದನ.